महामंत्री महाप्रभु पीठ मेले वे विधव रत्न कमी सिद्धपड़वर आगबू महाप्रभु ನರನ ಮನವ ಲಕ್ಷ್ಮಿ ಛಲವ ನೋಡಿಕೊಳ್ಳುವೆ ಫಲ ನೋಡಿಕೊಳ್ಳುವೆ ಅಭಯ ವಿತ್ತ ಈ ಮಹಾಂಧಾತನ ಅಭಯ ವಿತ್ತ ಈ ಮಹಾಂಧಾತನ ಸಭೆಯನ್ನು ಸೇರಲು ಸಡಗರದಿ ಸಭೆಯನ್ನು ಸೇರಲು ಸಡಗರದಿ ನರನ ಮನವ ಲಕ್ಷ್ಮಿ ಛಲವ ನೋಡಿಕೊಳ್ಳುವೆ ಫಲ ನೋಡಿಕೊಳ್ಳುವೆ ಫಲ ನೋಡಿಕೊಳ್ಳುವೆ परमात्मा चतुर्दश भुवन ब्रह्मांड अखंड कीर्तियन बड़ी भक्तर उद्धव भक्त पराधीन नन अन प्रणाम ते महांगात नंगल आनंद मरगी हरी वास श्री शुक्ला महाशुक्ला कमलदल वासिनी क्षण ಓಡೋಡಿ ಬಂದು ಭಕ್ತರನ್ನು ಉದ್ಧರಿಸುವ ಮಾತಾ ನಿನಗೆ ಕೋಟಿ ಕೋಟಿ ಪ್ರಣಾಮಗಳು ತಾಯಿ ಮಹಾಂದಾತ ಜಯಶೀಲನಾಥ ಮಹಾಂದಾತ ನಿನ್ನ ಒಗಳಿಕೆಯು ಆಗಿರಲಿ ಕೇಳು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುವಂತಹ ಸಮಸ್ಯೆಯು ಉಂಟಾಗಿರುವುದರಿಂದ ನಿನ್ನ ಬಳಿಯೇ ಬಗೆಹರಿಯುವುದೆಂದು ಭಾವಿಸಿ ಕಳೆದ ದಿನ ರಾತ್ರಿ ನಿನ್ನ ಸ್ವಪ್ನದಲ್ಲಿ ಬಂದು ನಮ್ಮ ಸಮಸ್ಯೆಯನ್ನು ಬಗೆಹರಿಸು ಎಂದು ಕೇಳಿದ ಕಾರಣ ನಾಳೆ ಬನ್ನಿ ನಿನ್ನ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಎಂದು ಹೇಳಿದೆಯಲ್ಲ ಅದು ನಿನಗೆ ನೆನಪಿದೆಯೇ ನೆನಪಿದೆ ಪರಮಾತ್ಮ ಅದರಂತೆಯೇ ಈ ದಿವಸ ನಾವೀರ್ವರು ನಿನ್ನ ಸಮಸ್ಥಾನಕ್ಕೆ ಬಂದಿರುವೆವು ತಿಳಿಸು ನಮ್ಮ ನ್ಯಾಯ ತೀರ್ಮಾನವನ್ನು ಪ್ರಶ್ನೆಗೆ ಉತ್ತರ ಏನೆಂದು ಹೇಳಲಿ ಪರಮಾತ್ಮ ಇದು 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 ಇಲ್ಲಿ ಎರಡು ಪೀಠಗಳಿವೆ ಈ ಪೀಠಗಳಲ್ಲಿ ತಮಗೆ ಯಾವ ಪೀಠ ಬೇಕು ತಾವೇ ಆರಿಸಿ ಕುಳಿತುಕೊಳ್ಳುವರಾಗಿ ತದನಂತರ ಉತ್ತರವನ್ನು ತಿಳಿಸುತ್ತೇನೆ ಪರಮಾತ್ಮ ಏನು ಯಾವ ಪೀಠ ಬೇಕೋ ನಾವೇ ಆರಿಸಿಕೊಳ್ಳಬೇಕೇ ಹೌದು ಮಹಾತಾಯಿ ಮಹಾಂದಾತ ಈ ಪೀಠಗಳಲ್ಲಿ ಅಂತಹ ವೈಶಿಷ್ಟ್ಯವಾದರೂ ಏನಿದೆ ತದನಂತರ ತಿಳಿಸುತ್ತೇನೆ ಪರಮಾತ್ಮ ಹಾಗೇನು ಹಾಗೆಯೇ ಆಗಲಿ ಪೀಠ ನನಗೆ ಇರಲಿ ಮಹಾಂದಾತ ಕುಳಿತಿದ್ದಾಯಿತು ತಿಳಿಸು ಬೇಗ ನಮ್ಮ ನ್ಯಾಯ ತೀರ್ಮಾನವನ್ನ ಏನೆಂದು ತಿಳಿಸಲಿ ಪರಮಾತ್ಮ ನ್ಯಾಯ ತೀರ್ಮಾನ ಬಿಸಿಯಾದ ತುಪ್ಪವನ್ನು ಬಾಯಲ್ಲಿಟ್ಟು ಉಗುಳಲೂ ಆಗದೆ ನುಂಗಲೂ ಆಗದೆ ತಳಮಳಿಸುತ್ತಿರುವ ಈ ಉತ್ತರ ಏನೆಂದು ಹೇಳಲಿ ಪರಮಾತ್ಮ ಮಹಾಲಕ್ಷ್ಮಿ ಶನಿದೇವ ತಾವು ಕುಳಿತಿರುವ ಪೀಠಗಳೇ ಉತ್ತರ ಕೊಡುತ್ತವೆ ಎಂದು ನನ್ನ ಭಾವನೆ ಆ ರತ್ನ ಕಂಬಳಿಯನ್ನು ಸರಿಸಿದರೆ ನಿಮ್ಮ ಪ್ರಶ್ನೆಗೆ ಉತ್ತರ ನಿಮಗೇ ದೊರಕುವುದು ಆಹಾ ಸುವರ್ಣ ಈಗಲಾದರೂ ಅರ್ಥವಾಗಿತೆ ಯಾರು ದೊಡ್ಡವರೆಂದು ಮಾಂದಾತ ಎಲ್ಲ ಮೂರ್ಖ ಮಾನವನ ನಿನ್ನ ಆ ದ್ರೋಹಿ
ಪರಮಾತ್ಮ ಹೇಳವೇಲವೋ ಮೂರ್ತ ಮಾನವನೆಯನ್ನ ಸಭಾ ಮಧ್ಯದಲ್ಲಿ ಅಪಮಾನಗೈದೆಯ ಮರುಳೇ ಏ ವಿಧಾತನನ ವಂಚಿಸಿದ ನರನೇ ಏ ವಿಧಾತನನ ವಂಚಿಸಿದ ನರನೇ ಹರಿಯರೋಧಿಗಳು ರಕ್ಷಿಸುವರೇನೈ ಮರುಳೇ ಏ ದುರಂತಾರಿ ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಸಪ್ತಲೋಕವೇ ಶರಣಾಗುವುದು, ಸೂರ್ಯ ಚಂದ್ರಾದಿಗಳೇ ಗಡ ಗಡಲು ನಡಗುವರು, ಭೂಮಂಡಲವೇ ಕಂಪಿಸುವುದು. ಹೀಗಿರುವಲ್ಲಿ ನನಗೆ ಕಬ್ಬಿಣದ ಪೀಠ, ನನಗೆ ಕಬ್ಬಿಣದ ಪೀಠ, ಆ ನನ್ನ ವೈರಿಯಾದ ಮಹಾಲಕ್ಷ್ಮಿಗೆ ಸುವರ್ಣದ ಪೀಠವೇ. ನೀವೀರ್ವರು ಏಕಕಾಲದಲ್ಲಿ ಒಂದಾಗಿ ನನಗೆ ಅಪಮಾನವನ್ನು ಗೈದೆಯೋ ಮರುಳೇ. ಪರಮಾತ್ಮ ಏಕಪ್ಪ, ಇದರ ಪ್ರತಿಫಲವನ್ನ ನೀನು ಅನುಭವಿಸಲೇಬೇಕು. ಅನುಭವಿಸಲು ಕಂಕಣಬದ್ಧರಾಗಿರು ಭಕ್ತ ಬಾಂಧವ. ಪರಮಾತ್ಮ ಏ ಸೂರ್ಯಪುತ್ರನೇ ಚಾಯ ವಾರ್ತಾಂಡ ಸಂಭೂತನೇ ಏ ಯಮನ ಸಹೋದರನೇ ಕಾಲ ಭೈರವ ಪ್ರಿಯ ಭಕ್ತನೇ ಪರಮಾತ್ಮ ಮಾಡಿದ ಅಪರಾಧ ಏನದು ದೇವಾ, ಏತಕೋ ಈ ಕೋಪ ಶಾಂತ ಸ್ವರೂಪ. ಏತಕೋ ಈ ಕೋಪ ಶಾಂತ ಸ್ವರೂಪ ದೇವಾ ದೇವಾ. ಪರಮಾತ್ಮ ವಿಧಿ ನಿಧಿಯರೇ ನಿಮ್ಮ ಕಲಗದ ಕಿಡಿಯಿಂದ ಪರಮಾತ್ಮ ವಿಧಿ ನಿಧಿಯರೇ ನಿಮ್ಮ ಕಲಗದ ಕಿಡಿಯಿಂದ ಬಲಿ ಪಶುವಾದೆ ಭಾವಿಸಲರಿಯದೆ ಪರಮಾತ್ಮ ಬಲಿ ಪಶುವಾದನೆ ಭಾವಿಸಲರಿಯದೆ ಏತಕೋ ಈ ಕೋಪ ಶಾಂತ ಸ್ವರೂಪ ದೇವಾ ದೇವಾ ಶನಿ ದೇವಾ. ಪರಮಾತ್ಮ ಪರಮಾತ್ಮ ನಿಧಿ ನಿಧಿಯರ ನಿಮ್ಮ ವಿಧಿ ನಿಧಿಯರೇ ನಿಮ್ಮ ಕಲಗದ ಕಿಡಿಯಿಂದ ಬಲಿ ಬಸುವಾದನೆ ಭಾವಿಸಲರಿಯದೆ ಏತಕೋ ಈ ಕೋಪ ಶಾಂತ ಸ್ವರೂಪ ದೇವಾ ದೇವಾ ದೇವಾ. ರಾಜನು ನಾನಾಗಿ ನೀಡಿದ ತೀ
ಪಡಿಸುವುದೇ. ನಿಶ್ಚಯಗೊಳಿಸದೆ ನಾಶಪಡಿಸುವುದೇ. ಏತ ಕೈ ಕೋಪ ಶಾಂತ ಸ್ವರೂಪ ದೇವಾ ದೇವಾ ನನ್ನನ್ನು ಈ ರೀತಿಯಾಗಿ ಶಪಿಸುತ್ತಿರುವೆ. ನಾನು ಗೈದ ಅಪರಾಧವಾದರೂ ಏನು ತಂದೆ? ನ್ಯಾಯ ತೀರ್ಮಾನ ಮಾಡು ಎಂದು ಕೇಳಿದವರು ನೀವು. ನ್ಯಾಯ ತೀರ್ಮಾನ ಮಾಡಿದ್ದಕ್ಕೆ ಇಷ್ಟೊಂದು ಕುಪಿತರಾಗಿ ನನ್ನನ್ನು ಶಪಿಸುತ್ತಿರುವೆಯಲ್ಲ ತಂದೆ, ನನ್ನನ್ನು ಶಪಿಸುತ್ತಿರುವೆ. ನಾನು ಗೈದ ಅಪರಾಧವಾದರೂ ಏನು ತಂದೆ? ನನ್ನನ್ನು ಕ್ಷಮಿಸುದೇವಾ, ನನ್ನನ್ನು ಈ ದರೆಯೊಳಗೆ ನನ್ನನ್ನು ಕೆಣಕಿ ಬದುಕುವವರಿಲ್ಲ. ಅದರಲ್ಲಿ ನೀನು ನನಗೆ ಎದುರಾಗಿಯೇ ಜನಿಸಿರುವೆ. ಕೀಟಗಳಲ್ಲಿ ವ್ಯತ್ಯಾಸವನ್ನು ಮಾಡಿದವರು ಯಾರು? ಬಲಿಪಶುವೆ, ದುರಂಕಾರಿ ಅದಮ, ಧರ್ಮ ಮೀರಿದ ದುಷ್ಟರಾದರೆ ದುರಂಕಾರಿ ಅದಮ, ದುರಂಕಾರಿ ಅದಮ, ಧರ್ಮ ಮೀರಿದ ದುಷ್ಟರಾದರೆ ದುರಂಕಾರಿ ಅದಮ. ದುಷ್ಟನೆನ್ನ ಮದ ಎಷ್ಟು ನೋಡಲ, ದುಷ್ಟನೆನ್ನ ಮದ ಎಷ್ಟು ನೋಡಲ, ಪ್ರಷ್ಟನೆಂದು ನೀ ತೋರುವಯ, ಪ್ರಷ್ಟನೆಂದು ನೀ ತೋರುವಯ. ಅರಸನೆಂಬ ಅಭಿಮಾನ ಧರ್ಪದಿ, ಅರಸನೆಂಬ ಅಭಿಮಾನ ಧರ್ಪದಿ, ದುರಂತಾರವ ತೋರಿದಯ, ದುರಂತಾರವ ತೋರಿದಯ, ದುರಂತಾರವ ತೋರಿದಯ. ದುರಂಕಾರಿ ಅದಮ, ಧರ್ಮ ಮೀರಿದ ದುಂಟರಾಗಲೆ ದುರಂಕಾರಿ ಅದಮ. ಮಹಾಲಕ್ಷ್ಮಿಯ ಬೆಂಬಲದಿಂದ, ಮಹಾಲಕ್ಷ್ಮಿಯ ಬೆಂಬಲದಿಂದ ದರ್ಪದಿಯನ್ನನ್ನು ವಂಚನೆಗೈದೆಯ, ದರ್ಪದಿಯನ್ನನ್ನು ವಂಚನೆಗೈದೆಯ. ಅರಸನೆಂಬ ಅಭಿಮಾನ ಧರ್ಪದೆ, ಅರಸನೆಂಬ ಅಭಿಮಾನ ಧರ್ಪದೆ, ದುರಂಕಾರವ ತೋರಿದಯ, ದುರಂಕಾರವ ತೋರಿದಯ, ದುರಂಕಾರಿ ಅದಮ. ಧರ್ಮ ಮೇರಿದ ದುಷ್ಟರಾಗಲೆ ದುರಂಕಾರಿ ಅದಮ, ದುರಂಕಾರಿ ಅದಮ. ಎಲ್ಲವೋ ದುರಹಂಕಾರಿ, ಇದೋ ನಿನ್ನ ತಪ್ಪಲ್ಲವೋ ಬಸಾಂತ. ಆ ಮಹಾಲಕ್ಷ್ಮಿಯ ಕೃಪ ಕಟಾಕ್ಷವು ಸದಾ ನಿನಗೆ ಬೆಂಗಾವಲಾಗಿ ಕಾದು ನಿಂತಿರುವುದೆಂದು ಆರು ರಾಯರ ಗಂಡ, ಮೂರು ರಾಯರ ಕಂಡ, ದರೆಯೊಳಗೆ ವಿಧಿ ಮಿಂಡ. ಈ ಬಿರುದು ನಿನಗೆ ಶಾಶ್ವತವಲ್ಲವೋ ದುರಂಕಾರಿ. ಅಮೃತವನ್ನು ಪಾನ ಮಾಡಿ ಅಮರನಾಗಿರುವೆನೆಂದು ತಾನೆ ನೀನು ನನ್ನನ್ನು ವಂಚನೆಗೈದಿದ್ದು. ಆಗಲಿ ಬಧಾಂಬ, ಈ ಅದ್ಭುತವಾದ ಶಕ್ತಿಗಳನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿ ನಿನ್ನ ಬಾಯಿಂದಲೇ ಈ ಶರೇಶ್ವರನ ಹೆಚ್ಚೆಂದು ನಾನು ಕರೆಸಿಕೊಳ್ಳದ ಪಕ್ಷದಲ್ಲಿ ಆ ಸೂರ್ಯಕುಮಾರನಿ ಛಾಯಾದೇವಿಯ ಧರ್ಮ ಸಂಜಾತರೆ ನೋಡುತ್ತಿಲ್ಲ ಬಧಾಂಬ. ಭಕ್ತ ಬಾಂಧವ, ಛಲವನ್ನು ಮಾಡಬೇಡ ತಂದೆ, ಛಲವನ್ನು ಮಾಡಬೇಡ. ಛಲವೇ ತರ್ಕೋ ಛಾಯಾತ್ಮ ಜಾನಿನಗೆ, ಛಲವೇ ತರ್ಕೋ ಹಾಗೆ ಯಾದ ಮೇಲೆ
ಅಯ್ಯೋ ಬಾಳಲಂತೋ ಭುವಿಯೋ ನಾನು ಸುತನೆ ನಿನ್ನ ಚಲವೇನಕೋ ಛಾಯಾತ್ಮಜ ನಿನಗೆ ಚಲವೇನಕೋ ದೇವಾ ಕೋಪವಲ್ಲ ತಾಳಲಾರೆ ಜಗತೆ ತಾಳಲಾರೆ ಜಗತೆ ಏ ದೀನ ಬಂದು ಛಲ ವೇದಕೋ ಛಾಯಾತ್ಮಜ ನಿನಗೆ ಛಲ ವೇದಕೋ ದೇವಾ ಸುರೇಶ್ವರ ಏಕಪ್ಪ ಇಷ್ಟೊಂದು ಶಪಿಸುತ್ತಿರುವೆ ನಾನು ಗೈದ ಅಪರಾಧವಾದರೂ ಏನು ತಂದೆ ನ್ಯಾಯ ತೀರ್ಮಾನ ಮಾಡು ಎಂದು ಹೇಳಿದವರು ತಾವು ಇದನ್ನೇ ತಪ್ಪೆಂದು ಭಾವಿಸಿ ತಾವು ಕುಪಿತರಾದರೆ ಇದಕ್ಕೆ ನಾನು ಕಾರಣದಲ್ಲ ತಂದೆ ನ್ಯಾಯ ತೀರ್ಮಾನ ಎಂದು ಹೇಳಿದಿರಿ ನಾನು ಮಾಡಿದೆ ಆ ಪೀಠವೇ ತಮಗೆ ದೊರಕುವುದೆಂದು ನಾನು ಭಾವಿಸಿರಲಿಲ್ಲ ತಂದೆ ನಾನು ಭಾವಿಸಿರಲಿಲ್ಲ ನನ್ನನ್ನು ಕ್ಷಮಿಸುತ್ತೇವಾ ನನ್ನನ್ನು ನನಗೆ ಕಬ್ಬಿಣದ ಪೀಠ ಆ ನನ್ನ ವೈರಿಗೆ ಬಂಗಾರದ ಪೀಠ ಇದರ ಪ್ರತಿಫಲವನ್ನ ನೀನು ಅನುಭವಿಸಲೇಬೇಕು ಈ ಜನದೊಳಗೆ ನನ್ನ ಪ್ರಭಾವವನ್ನು ನಿನಗೆ ತೋರ್ಪಡಿಸದೆ ಬಿಡುವುದಿಲ್ಲ ಮದಾಂದ ತೋರ್ಪಡಿಸದೆ ಬಿಡುವುದಿಲ್ಲ ಮದಾಂದ ಪರಮಾತ್ಮ ಆ ಪೀಠವೇ ತಮಗೆ ಸಿಗುವುದೆಂದು ನಾನು ಭಾವಿಸಿರಲಿಲ್ಲ ತಂದೆ ನಾನು ಭಾವಿಸಿರಲಿಲ್ಲ ನಾನು ಮಾಡಿದೆ ತಪ್ಪೆಂದು ನೀವು ಕುಪಿತನಾದರೆ ಇದಕ್ಕೆ ನಾನು ಕಾರಣದಲ್ಲ ತಂದೆ ಚಕ್ರವರ್ತಿಯಾಗಿ ಸಿಂಹಾಸನದ ಮೇಲೆ ಕುಳಿತು ಲೋಪವಿಲ್ಲದಂತೆ ನನ್ನ ಕಾರ್ಯವನ್ನು ನಾನು ಸಾಧಿಸಿದ್ದೇನೆ ಇದನ್ನೇ ಮಹಾ ಅಪರಾಧವೆಂದು ಭಾವಿಸಿ ನನ್ನನ್ನು ತಪ್ಪಿಸು ಸಪಿಸುವುದಾದರೆ ಸಪ್ಪಿಸು ನಿನ್ನ ಮನ ಬಂದಂತೆ ಸಪ್ಪಿಸು ನೀನು ಅದೆಂತಹ ಮಾಯಾ ಜ್ವಾಲಿಯನ್ನು ಬೀರುವೆಯೋ ಅದೆಂತಹ ಕಷ್ಟವನ್ನು ಕೊಡುವೆಯೋ ಎಲ್ಲವನ್ನು ನಾನು ಓರ್ವನೇ ಅನುಭವಿಸಲು ಸದಾ ಸಿದ್ಧನಿದ್ದೇನೆ ಇದೇ ನನಗೆ ಪ್ರತಿಜ್ಞೆ ಓ ದುರಹಂಕಾರಿ ಭಾವಿಸಲರಿಯದ ಎನ್ನಯ ಸೌರ್ಯ ಭಾವಿಸಲರಿಯದ ಎನ್ನಯ ಸೌರ್ಯ ಕೇವಲ ಗರ್ವಿತನಾಗಿರುವೆ ಕೇವಲ ಗರ್ವಿತನಾಗಿರುವೆ ಭಾವ ಭಾವದೇ ಕಣ್ಣು ಕಾಣದೆ ಭಾವ ಭಾವದೇ ಕಣ್ಣು ಕಾಣದೆ ಅದಮನ ದನದಳು ಬಗಳುವಯ್ಯ ಅದಮನ ದನದಳು ಬಗಳುವಯ್ಯ ಅದಮನ ದನದಳು ಬಗಳುವಯ್ಯ ಕಟಕ ರಾಶಿಗೆ ಬರುವೆನು ನೋಡು ಕಟಕ ರಾಶಿಗೆ ಬರುವೆನು ನೋಡು ಬಿದ ಬಿದು ಕೇಳು ಮಹಾನಾಥನೆ ಬಿದವಿದು ಕೇಳು ಮಹಾನಾಥನೆ ನಿನ್ನಯ ಧರ್ಮವ ಸಿರಿಯ ಗರ್ಭವ ನಿನ್ನಯ ಧರ್ಮವ ಸಿರಿಯ ಗರ್ಭವ ಧರೆಯಳು ನಾನೇ ದಂಸಿಸುವೆ ಧರೆಯಳು ನಾನೇ ದಂಸಿಸುವೆ ಧರೆಯಳು ನಾನೇ ದಂಸಿಸುವೆ ನೀನಂತಹ ಸತ್ಯವಂತನೇನೋ ನಿಷ್ಠಾವಂತನೇನೋ ಪ್ರಜಾಪಾಲಕರೇನೋ ಅದು ಅಲ್ಲವೇ ನಾನು ಕೊಡುವ ಕಷ್ಟವನ್ನು ಅನುಭವಿಸಲು ಸಿದ್ಧನಿರುವೆಯ ದುರಹಂಕಾರಿ ದೇವ ನೀನು ಬೀರುವ ಮಾಯಾ ಜ್ವಾಲೆಯನ್ನು ನನ್ನ ಸತ್ಯದಿಂದ ಜಯಿಸುತ್ತೇನೆ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ ಶನಿದೇವ ಈ ದರ್ಪದ ಮಾತುಗಳು ನಿನ್ನ ಬಾಯಿಂದಲೇ ಬರಲೆಂದು ನಾನು ಕಾದಿದ್ದು ಏಳು ನನ್ನ ಶಪಥ ಏನೆಂಬುದನ್ನ ನಿನ್ನನ್ನು ದೇವಾನು ದೇವತೆಗಳು ರಕ್ಷಣೆ ಮಾಡಿದರೂ ಸರಿಯೇ ನಿನ್ನ ಆ ಸತ್ಯ ಧರ್ಮಗಳು
ನಿನ್ನನ್ನು ಶಾಶ್ವತವಾಗಿ ಉದ್ಧಾರ ಮಾಡಿದರು ಸರಿಯೇ. ಆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷವು ಸದಾ ನಿನಗೆ ಬೆಂಗಾವಲಾಗಿ ಹಾಲು ನಿಂತರೂ ಸರಿಯೇ. ಈ ಅದ್ಭುತವಾದ ಶಕ್ತಿಗಳನ್ನೆಲ್ಲ ನನ್ನ ಮಾಯಾಜಾಲದಿಂದ ಪರಾಭವಗೊಳಿಸಿ ನಿನ್ನ ರಾಜ್ಯಾದಿ ಸಕಲ ಐಶ್ವರ್ಯಗಳೆಲ್ಲವನ್ನು ತೊಲಗಿಸಿ ನಿನ್ನನ್ನು ಅರಣ್ಯಕ್ಕೆ ಬಿಸಾಡಿ ಅದರ ದಿಸೆಯಿಂದ ನಿನ್ನ ಕರಾಚರಣಗಳನ್ನು ಛೇದಿಸಿ ಶನೇಶ್ವರ ಶನೇಶ್ವರ ಎಂದು ಅಂಗಲಾಚಿ ಬೇಡುತ್ತಾ ತಿನ್ನಲು ಅನ್ನವಿಲ್ಲದೆ ಒದೆಯಲು ಬಟ್ಟೆ ಇಲ್ಲದೆ ಓಡಾಡಿಸಿ ಬೇಲಾಡಿಸದೆ ಹೋದರೆ ಈ ಸೂರ್ಯಕುಮಾರನ ಆಯಾ ಛಾಯಾದೇವಿಯ ಸುಕುಮಾರನೇ. ಪರಮಾತ್ಮ ನಿನ್ನ ಮನಮಂದದ್ದೇ ಮಾಡಿದರೂ ಸರಿಯೇ, ಆದರೆ ನಿನ್ನ ಕ್ರೂರ ದೃಷ್ಟಿ ಮಾತ್ರ ನನ್ನ ಹೊರಮನೆ ಮೇಲೆ ಬೀಳಬೇಕು ತಂದೆ, ನನ್ನ ಹೊರಮನೆ ಮೇಲೆ ಬೀಳಬೇಕು. ಹಾಗೇನು ಹಾಗಾದರೆ ಹಾಗೇ ಆಗಲಿ. ಜಗನ್ಮಾತೆ ಸದಾ ಕಾಲದಲ್ಲಿಯೂ
ನನ್ನ ಪತಿಗೆ ಯಾವ ವಿಪತ್ತನ್ನು ಉಂಟು ಮಾಡದೆ ನನ್ನ ಮಾಂಗಲ್ಯ ಭಾಗ್ಯವನ್ನು ಕಾಪಾಡಬೇಕೆಂದು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತೇನೆ ತಾಯಿ. ಓಹೋ, ದೇವಿಯು ದೇವತಾ ಪೂಜೆಯಲ್ಲಿ ನಿರತಳಾಗಿರುವಳು. ಈ ಶುಭ ಸಂದರ್ಭದಲ್ಲಿ ಆ ಶುಭ ವಾರ್ತೆಯನ್ನು ಹೇಗೆ ತಿಳಿಸಲಿ? ತಿಳಿಸದಿದ್ದರೆ ವಿಧಿಯೇ ಇಲ್ಲ. ದೇವಿ ಬಿಂದುಮತಿ, ಓ ಸ್ವಾಮಿ ಪ್ರಾಣೇಶ್ವರಿ, ಮೇಲೆ ಹೇಳುವಳಾಗು ದೇವಿ, ಮೇಲೆ ಹೇಳುವಳಾಗು. ಏಕೆ ಸ್ವಾಮಿ ಇಷ್ಟೊಂದು ಚಿಂತಾಕ್ರಾಂತರಾಗಿರುವಿರಲ್ಲ? ಶತ್ರುಗಳಿಂದ ಏನಾದರೂ ಯುದ್ಧಕ್ಕೆ ಆಹ್ವಾನ ಬಂದಿತೆ? ದೇವಿ, ಶತ್ರುಗಳಿಂದ ಏನಾದರೂ ಯುದ್ಧಕ್ಕೆ ಆಹ್ವಾನ ಬಂದಿದ್ದರೆ ಅವರ ಬಿಲ್ಲಿಗೆ ಛೇದಿಸಿ ರಣಾಂಗಣದಲ್ಲಿ ಹೋರಾಡುತ್ತಿದ್ದೆ ದೇವಿ. ಅದ್ಯಾವುದೂ ಅಲ್ಲವು ದೇವಿ, ಯಾವುದೂ ಅಲ್ಲವು. ಸ್ವಾಮಿ, ಸಾಮಂತ ರಾಜರುಗಳಿಂದ ಏನಾದರೂ ಕಪ್ಪ ಕಾಣಿಕೆಗಳು ಬರಲಿಲ್ಲ ಎಂಬ ಆಕ್ರೋಶವೇ? ದೇವಿ, ಸಾಮಂತ ರಾಜರುಗಳಿಂದ ಕಪ್ಪ ಕಾಣಿಕೆಗಳು ಬಾರದೆ ಹೋಗಿದ್ದರೆ ಸ್ವಯಂ ನಾವೇ ಎದುರಾಗಿ ಅವರನ್ನು ಸದೆಬಡಿದು ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ತರುತ್ತಿದ್ದೇ ದೇವಿ. ಅದೂ ಅಲ್ಲವೋ ದೇವಿ, ಅದೂ ಅಲ್ಲವೋ. ಹಾಗಾದರೆ ನಮ್ಮಗಳ ಪ್ರಜೆಗಳಿಂದ ಏನಾದರೂ ತಮಗೆ ಬೇಸರ ಉಂಟಾಯಿತೇ ಪ್ರಭು? ದೇವಿ ದೇವಿ, ನಮ್ಮ ಪ್ರಜೆಗಳು ನಮ್ಮನ್ನೇ ಪ್ರತ್ಯಕ್ಷ ದೇವರೆಂದು ನಂಬಿ ನಡೆಯುತ್ತಿರುವ ನಮ್ಮ ಪ್ರಜೆಗಳಿಂದ ಅಪಮಾನವೇ ದೇವಿ? ಎಲ್ಲಿ ಇದು ದೇವಿ, ಅದ್ಯಾವುದೂ ಅಲ್ಲವೋ ದೇವಿ. ಹಾಗಾದರೆ ತಮ್ಮ ಚಿಂತೆಗೆ ಕಾರಣವೇನೆಂದು ನನ್ನೊಡನೆ ತಿಳಿಸಬಾರದೆ ಪ್ರಭು? ಪ್ರಾಣೇಶ್ವರಿ, ನಿನ್ನೊಡನೆ ತಿಳಿಸದೆ ಇನ್ಯಾರೊಡನೆ ತಿಳಿಸಲಿ? ತಿಳಿಸುತ್ತೇನೆ ದೇವಿ, ತಿಳಿಸುತ್ತೇನೆ. ಈ ದಿನ ರಾಜ್ಯ ಕಾರ್ಯದಲ್ಲಿ ಒಡ್ಡೋಲಗದಲ್ಲಿ ನಾನು ನಿರತನಾಗಿದ್ದೆ. ಆ ಸಂದರ್ಭದಲ್ಲಿ ವಿಧಿ ನಿಧಿಯರು ಏಕಕಾಲದಲ್ಲಿ ನನ್ನಲ್ಲಿಗೆ ಬಂದರು ದೇವಿ. ಏನು ವಿಧಿ ನಿಧಿಯರು ತಮ್ಮ ಆಸ್ಥಾನಕ್ಕೆ ಬಂದಿದ್ದರೆ? ಬಂದಿದ್ದರು ದೇವಿ. ಬಂದಂತಹವರು ನಮ್ಮ ನಮ್ಮಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬ ನ್ಯಾಯ ತೀರ್ಮಾನ ಮಾಡಬೇಕು ಮಹಂದಾತು ಎಂದರು. ಅದಕ್ಕೆ ನಾರದರ ಸಲಹೆಯಂತೆ ವಿಶ್ವಕರ್ಮ ಪರಬ್ರಹ್ಮನನ್ನು ಜ್ಞಾನಿಸಿ ಎರಡು ಪೀಠಗಳನ್ನು ನಿರ್ಮಿಸಿ ಆ ಪೀಠಗಳಲ್ಲಿ ಅವರೇ ಕುಳಿತುಕೊಳ್ಳುವಂತೆ ತಿಳಿಸಿದೆ. ಆಗ ಆ ಮಹಾಲಕ್ಷ್ಮಿಗೆ ಬಂಗಾರದ ಪೀಠವು, ಜಗದ್ರಕ್ಷಕನಾದ ಶನಿದೇವರಿಗೆ ಕಬ್ಬಿಣದ ಪೀಠವು ದೊರಕಿತು ದೇವಿ. ಆ ಮಹಾತಾಯಿಯು ಆಶೀರ್ವದಿಸಿ ಹೊರಟು ಹೋದರು. ಆದರೆ ಜಗದ್ರಕ್ಷಕನಾದ ಶನಿದೇವರು ನಿನಗೆ ವಿಧ ವಿಧವಾದ ಕಷ್ಟವನ್ನು ಕೊಡುತ್ತೇನೆ, ಕಾಡು ಮೇಡುಗಳಲ್ಲಿ ಅಳಿಸುತ್ತೇನೆ ಎಂದು ಶಪದಗೈದು ಹೋದರು ದೇವಿ, ಶಪದಗೈದು ಹೋದರು. ಹರಿ ಸ್ವಾಮಿ, ಎಂತ ಅಕಾರ್ಯವನ್ನು ಮಾಡಿದ್ದೀರಿ! ಆ ಛಾಯಾ ಪುತ್ರನಾದ ಶನಿದೇವನನ್ನು ಜರಿದೆ ಉಳಿದವರುಂಟೆ? ನಮಗಿನ್ನು ಉಳಿಗಾಲವಿಲ್ಲ ಪ್ರಭು. ದೇವಿ, ನನಗೆ ದಿಕ್ಕೇ ತೋಚದಂತಾಗಿದೆ ದೇವಿ, ದಿಕ್ಕೇ ತೋಚದಂತಾಗಿದೆ. ಸ್ವಾಮಿ, ತಾವು ಅನ್ಯತಾ ಭಾವಿಸುತ್ತಿದ್ದರೆ ನನ್ನದೊಂದು ಸಲಹೆ. ಹೇಳು ದೇವಿ, ತಿಳಿಸುವಳಾಗು. ಸ್ವಾಮಿ, ಈ ದಿನವೇ ತೀರ್ಥಯಾತ್ರೆಯನ್ನು ಕೈಗೊಂಡು ನಮ್ಮ ಕುಲದೇವತೆಗಳ ದರ್ಶನವನ್ನು ಮಾಡಿಕೊಂಡು ಬರೋಣ. ಅಲ್ಲಿಯಾದರೂ ನಮ್ಮ ಪಾಪ ಪರಿಹಾರವಾಗುವುದೆಂದು ಕಾದು ನೋಡೋಣ ಪ್ರಭು. ಆಗಬಹುದು ದೇವಿ, ಒಳ್ಳೆಯ ಉಪಾಯವನ್ನೇ ಸೂಚಿಸಿದೆ. ಆಗಬಹುದು ದೇವಿ, ನಡೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಅದರ ಮೇಲೆ ನಿನ್ನ ಹತ್ತಿಸಿ ಬರದೆ ಬೆದರಿಸಿ ಕಾಡಿಗೆ ಓಡಿಸಿ ಜವದಿ, ಬೆದರಿಸಿ ಕಾಡಿಗೆ ಓಡಿಸಿ ಜವದಿ. ನೋಡಿಯವನ ಪಾಠ ಬಲೆ, ನೋಡಿಯವನ ಪಾಠ ಬಲೆ, ನೋಡಿಯವನ ಪಾಠ. ಆ ಮಹಂದಾತನ ರಾಶಿಗೆ ನಾನು ಪ್ರವೇಶ ಮಾಡಿದ ಕೂಡಲೇ ಮಂಕು ಕವಿದು ಕಂಗಾಲಾಗಿ ತೀರ್ಥಯಾತ್ರೆಗೆಂದು ಹೊರಟಿರುವನು. ಇರಲೇ, ನನ್ನ ಮಾಯಾಜಾಲದಿಂದ ಒಂದು ತುರುಗವನ್ನು ನಿರ್ಮಿಸಿ ಅದರ ಮೇಲೆ ಆತನನ್ನು ಹತ್ತಿಸಿ ಅಘೋರವಾದ ಕಾಡಿಗೆ ನಾನು ಸೇರಿಸದೆ ಬಿಡುವುದಿಲ್ಲ. ಜಾಗೃತನಾಗೋ ಕುದುರೆ ಸವಾರ ಪಣೆ ಪ್ರಭು. ಹೌದು, ಆ ಮಹಾಂದಾತನ ಅರಮನೆಯ ಮುಂದೆ ನಿಂತು ನಟಿಸಿ ಆತನನ್ನು ಘೋರವಾದ ಕಾಡಿಗೆ ಸೇರಿಸಿಬಿಡು. ಹೇಗೆ ಹಿಡಿಯಲಯ್ಯ ತುರುಗವ ನೀಗ, ಅಯ್ಯೋ ಕುದುರೆಯ ನೀಗ. ಹೈ 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 ಹೈ
ಹಿಡಿಯಲಯ್ಯ ತುರುಗವ ನೀಗ ಅಯ್ಯೋ ಕುದುರೆಯ ನೀಗ ದಕ್ಕದ ನಗೆ ದಿಕ್ಕು ದಿಕ್ಕಿಗೆ ಹೋಡುತ್ತಿಹುದಯ್ಯೋ ದೇವ ದಕ್ಕದ ನಗೆ ದಿಕ್ಕು ದಿಕ್ಕಿಗೆ ಹೋಡುತ್ತಿಹುದಯ್ಯೋ ದೇವ ಹೇಗೆ ಹಿಡಿಯಲಯ್ಯ ತುರುಗವ ನೀಗ ಅಯ್ಯೋ ಕುದುರೆಯ ನೀಗ ವೀರಧೀರರ ಕಾಣದರಯೋಳ್ ಈ ಕುದುರೆಗೆಲ್ಲ ಜಗದಿ ವೀರಧೀರರ ಕಾಣದರಯೋಳ್ ಈ ಕುದುರೆಗೆಲ್ಲ ಜಗದಿ ಹೇಗೆ ಹಿಡಿಯಲಯ್ಯ ಕುದುರೆಯ ನೀಗ ಅಯ್ಯೋ ಕುದುರೆಯ ನೀಗ ಅಯ್ಯ ನೀನು ಯಾರು ಈ ದುರ್ಗವು ನಿನ್ನದೇನು ಸ್ವಾಮಿ ನಿನ್ನ ದೇಶ ಯಾವುದು ಸ್ವಾಮಿ ನನ್ನ ದೇಶವು ತಾರಕಾಪುರವು ನನ್ನ ಹೆಸರು ಸೂರಸೇನಾನೆಂದು ಈ ದುರ್ಗವು ನನ್ನದೇ ಸ್ವಾಮಿ ಆದರೆ ಹಿಂದೇಕು ಕಾಣೆ ಈ ಕುದುರೆಯು ಬಹಳವಾಗಿ ವರ್ತಿಸ್ತಿದ್ವಲ್ಲ ಅಯ್ಯ ಈ ಕುದುರೆಯನ್ನು ನೀನು ಪಳಗಿಸಲು ಆಗಲಿಲ್ಲ ಎಂದ ಮೇಲೆ ಈ ತಾರಕಾಪುರವನ್ನು ಹೇಗೆ ರಕ್ಷಿಸುವೆಯೋ ಸ್ವಾಮಿ ಸೂರಸೇನೇ ನಿಜ ಆದರೆ ಈ ಕುದುರೆಯು ನನ್ನದೇ ನಿಜ ಆದರೆ ಹಿಂದೇಕು ಕಾಣೆ ಈ ಕುದುರೆಯು ಬಹಳವಾಗಿ ವರ್ತಿಸ್ತಿದ್ವಲ್ಲ ಆ ದುರ್ಗವನ್ನು ನನ್ನ ಕೈಯಲ್ಲಿ ಕೊಡುವನಾಗು ಬೇಡಿ ಬರುತ್ತೇನೆ ಬೇಡಿ ಸ್ವಾಮಿ ಬೇಡಿ ನನ್ನಿಂದಲೇ ಈ ಕುದುರೆಯನ್ನು ಪಳಗಿಸಲು ಸಾಧ್ಯವಿಲ್ಲ ಅಂದ ಮೇಲೆ ನಿಮ್ಮ ಕೈಲಿ ಅದು ಹೇಗೆ ಆಗುತ್ತೆ ಹೇಳಿ ನೋಡೋಣ ಹೈ 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 ಅದರ ಚಿಂತೆ ನಿನಗೆ ಬೇಕಾಗಿಲ್ಲ ಆ ದುರ್ಗವನ್ನು ನನ್ನ ಕೈಯಲ್ಲಿ ಕೊಡು ಅದರ ಚೀಲವನ್ನು ನನ್ನ ಇಡುವನಾಗು ಬೇಡಿ ಸ್ವಾಮಿ ಬೇಡಿ ನನ್ನ ಕೈಲೇ ಪಳಗಿಸಲು ಸಾಧ್ಯವಿಲ್ಲವೆಂದ ಮೇಲೆ ನಿಮ್ಮ ಕೈಲಿ ಹೇಗೆ ಸಾಧ್ಯ ನಿಮ್ಮ ದಾರಿ ಬಂದ ಕಡೆ ನೀವು ಹೋಗಿ ಸಾಕು ನಿನ್ನ ಅಧಿಕ ಪ್ರಲಾಪ ಆ ದುರ್ಗವನ್ನು ನನಗೆ ಕೊಡುವನಾಗು ನಾನು ಪಳಗಿಸಿ ಬರುತ್ತೇನೆ ಸರಿ ಬಿಡಿ ನಿಮ್ಮ ಚಿತ್ತವಿದ್ದಂತೆ ಆಗಲಿ ತೆಗೆದುಕೊಳ್ಳಿ ಎಂಥ ತುರುಗುವಿದು ಎಷ್ಟು ಸುಂದರಮಯವಾಗಿರುವುದು ಈ ತುರುಗ ಎಂಥ ತುರುಗಾವಿದು ನೋಡಲು ಎಂಥ ತುರುಗಾವಿದು ನನ್ನಂತವನಿಗೆ ಮಂತ್ರಿ ಮಹಾಪ್ರಭು ಕುದುರೆ ಸವಾರನಲ್ಲಿ ಓ ಇಲ್ಲೇ ಇದ್ದನಲ್ಲ ಎಲ್ಲಿ ಹೋದನೋ ತಿಳಿಯದು ಮಹಾಪ್ರಭು ಅಯ್ಯೋ ಪಾಪ ಈ ಕುದುರೆಯನ್ನು ಆತನಿಂದ ಪಳಗಿಸಲು ಸಾಧ್ಯವಿಲ್ಲ ಎಂದ ಮೇಲೆ ಇಂತಹ ಕುದುರೆ ಆತನಿಗೆ ಏಕೆ ಬೇಕಾಗಿದೆ ಮಂತ್ರಿಗಳೇ ಮಹಾಪ್ರಭು ಈ ತುರುಗದ ಮೇಲೆ ಕುಳಿತು ಸವಾರಿಯನ್ನು ಮಾಡುತ್ತಿದ್ದರೆ ಅದೆಂತಹ ಸೊಗಸು ಅದೆಂತಹ ಆನಂದ ನಾವು ಈ ದಿವಸವೇ ತೀರ್ಥಯಾತ್ರೆಗೆ ಈ ದುರ್ಗದ ಮೇಲೆ ಹೋಗಿ ಬರುತ್ತೇವೆ ನಾವು ಇನ್ನು ನಮ್ಮ ರಾಜ್ಯದ ಕಡೆ ನೀವು ಜಾಗರೂಕರಾಗಿರಿ ಅಪ್ಪಣೆ ಮಹಾಪ್ರಭು ದೇವಿ ಬಿಂದುಮತಿ ಬಾ ಜೋಪಾನವಾಗಿ ಕುಳಿತುಕೋ ಆಗಲಿ ಸ್ವಾಮಿ ದೇವಿ ಭಯಪಡದಿರು ದೇವಿ ಇದ್ಯಾವುದೋ ಮಾಯದ ತುರುಗದಂತೆ ಕಾಣುತ್ತಿದೆ ಅಶ್ವ ಉಸೆಳೆದ ಗಾತಿಗೆ ಅಶ್ವ ಉಸೆಳೆದ ಗಾತಿಗೆ
ಸಾಧ್ಯವನಗಲಿ ದಕ್ಕದೆ ಸಿಕ್ಕಿದ ಕಡೆ ಪೋಪುದು ವಿಪಿನಕ್ಕೆ ಸೆಳೆದೆಳೆಯಲಿ ಅಶ್ವವ ಸೆಳೆದೆಳೆಯಲಿ ಅಶ್ವವ ಬೇಗ ಮಧ್ಯವನಗಲಿ ದಕ್ಕದೆ ಆರಿ ಪೋಪುದು ದೇವಿ ಯಾವುದು ಮಾಯದು ತಿರುಗು ನಮ್ಮನ್ನು ಬಿಸಾಡಿ ಹೋಗಿತ್ತಲ್ಲ ದೇವಿ ನಿನಗೇನು ಆಗಲಿಲ್ಲವೇ ತಾನೆ ಸ್ವಾಮಿ ಹೇಳು ದೇವಿ ಮೇಲೆ ಹೇಳ್ಬಿಡಾಗ ದೇವಿ ಗಿರಿ ಗುಹೆ ಗುಡ್ಡೆಗಳಿಲ್ಲದೆ ಈ ಗೊಂಡಾರನಿದತ್ತ ಯಾವುದು ತಿರುಗುವು ಈ ಕಾಡಿನಲ್ಲಿ ತಂದು ಬಿಸಾಡಿತಲ್ಲ ದೇವಿ ತಂದು ಬಿಸಾಡಿತಲ್ಲ ನಿನಗೇನು ಆಗಲಿಲ್ಲವೇ ದೇವಿ ನಿನಗೇನು ಆಗಲಿಲ್ಲವೇ ಇಲ್ಲವೂ ಸ್ವಾಮಿ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಪ್ರಾಣೇಶ್ವರ ನನಗೆ ಬಹಳ ಬಾಯಾರಿಕೆಯಾಗುತ್ತಿರುವುದು ಎಲ್ಲಿಯಾದರೂ ಸ್ವಲ್ಪ ಜಲವನ್ನು ತಂದು ಕೊಡಿ ಪ್ರಭು ದೇವಿ ದೇವಿ ನನಗೆ ಹೋಗಲು ಮಾರ್ಗವೇ ಕಾಣುತ್ತಿಲ್ಲ ಆಗಿರುವಾಗ ಈ ನಡುರಾತ್ರಿಯಲ್ಲಿ ನಿನ್ನೋರುಗಳನ್ನೇ ಬಿಟ್ಟು ಎಲ್ಲಿಗೆ ಹೋಗಿ ನಾನು ಜಲವನ್ನು ತಂದು ಕೊಡಲಿ ದೇವಿ ನಾನು ಎಲ್ಲಿಗೆ ಹೋಗಿ ಜಲವನ್ನು ತಂದು ಕೊಡಲಿ ಸ್ವಲ್ಪ ಸುಧಾರಿಸಿಕೊ ಬೆಳಗಾದ ನಂತರ ಎಲ್ಲಿಯಾದರೂ ಹೋಗಿ ಜಲವನ್ನು ತಂದು ಕೊಡುತ್ತೇನೆ ದೇವಿ ಜಲವನ್ನು ತಂದು ಕೊಡುತ್ತೇನೆ ಇಲ್ಲವೂ ಸ್ವಾಮಿ ನನಗಾದರೂ ನವಮಾಸಗಳು ತುಂಬಿರುವುದು ಅದಲ್ಲದೆ ಉದರ ಬಾಧೆಯು ಕಾಡಿಸುತ್ತಿರುವುದು ಪ್ರಭು ಅಯ್ಯೋ ವಿಧಿಯೇ ಪರಮಾತ್ಮ ಎಂತಹ ಕಷ್ಟಕ್ಕೆ ಈಡು ಮಾಡಿದೆ ತಂದೆ ನನ್ನಪ್ಪ ಪೀಗತಿಗೆ ಉರಿಯೇನು ಪ್ರಾಣೇಶ್ವರಿ ಕಾಂತೆಯೇ ನಿನ್ನನು
ದೇವಾ, ಏಕಪ್ಪ ಏಕಪ್ಪ ನನ್ನನ್ನು ಈ ರೀತಿ ಕಾಡುತ್ತಿರುವೆ. ನವಮಾಸ ತುಂಬಿದ ಗರ್ಭಿಣಿಯೊಡನೆ ಈ ಕಾಡಿನಲ್ಲಿ ತಂದು ಸೇರಿಸಿದೆಯಾ? ಸೇರಿಸಿದೆಯಲ್ಲ ಪ್ರಭು, ನಿನ್ನ ಮನಸ್ಸು ಸಂತೋಷವಾಯಿತೆ. ದೇವಿ ನನ್ನ ಮಾತನ್ನು ಕೇಳು, ಈ ರಾತ್ರಿ ಇಲ್ಲೇ ಮಲಗಿತ್ತು, ಬೆಳಗಾದ ನಂತರ ಎಲ್ಲಿಯಾದರೂ ಹೋಗಿ ಜಲವನ್ನು ತಂದು ಕೊಡುತ್ತೇನೆ ದೇವಿ, ಜಲವನ್ನು ತಂದು ಕೊಡುತ್ತೇನೆ. ಆಗಲಿ ಪ್ರಭು. ದೇವಿ ಈ ಆಭರಣಗಳನ್ನೆಲ್ಲ ಬಿಚ್ಚಿ ವಸ್ತ್ರದಲ್ಲಿ ಗಂಟು ಕಟ್ಟಿ ತಲೆಯ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗೋಣ ದೇವಿ. ಆಗಲಿ ಸ್ವಾಮಿ. ನಾನು ಕೊಟ್ಟ ಮಾಯಾ ದುರ್ಗವನ್ನು ಏರಿ ಬಂದು ಈ ಕಾಡಿನಲ್ಲಿ ಭಿಕಾರಿಯಂತೆ ಬಿದ್ದಿರುವೆ ಮಧಾಂದ. ಏನರೇ ಬಿಂದೂ ಮಸಿಯ ಭಾಯಾರಿಗೆ ತೀರಿಸುವ ನೆಪದಲ್ಲಿ ಅಲ್ಲಿ ಕಾಣುವ ಪ್ರಭಾವಗಳಿಗೆ ಮೊಳೆಯು ಹೋಗುವಂತೆ ಮಾಡುವೆನು. ಜಾಗೃತರಾಗೆ ಗಂಗಾ ಭವಾನಿ ಯಾರು ಎಂತ ದೇವಿ? ಸ್ವಾಮಿ ಸ್ವಾಮಿ ಹೇಳಿ ಸ್ವಾಮಿ. ದೇವಿ ಏಕೆ, ಏನಾಯ್ತು ಏನಾಯ್ತು ದೇವಿ? ಸ್ವಾಮಿ ನನಗೆ ಎಲ್ಲಿಯಾದರೂ ಜಲವನ್ನು ತಂದುಕೊಡಿ ಪ್ರಭು. ದೇವಿ ದೇವಿ ಎಂತಹ ಮಾತುಗಳನ್ನು ಆಡುತ್ತಿರುವೆ ದೇವಿ. ಈ ಕಾಡಿನಲ್ಲಿ ತುಂಬಿದ ಗರ್ಭಿಣಿ ಓರ್ವಳನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಿ ಜಲವನ್ನು ತರಲಿ ದೇವಿ? ಎಲ್ಲಿಗೆ ಹೋಗಿ ಜಲವನ್ನು ತರಲಿ? ಸ್ವಲ್ಪ ಸುಧಾರಿಸಿಕೊ, ಬೆಳಗಾದ ನಂತರ ಎಲ್ಲಿಯಾದರೂ ತಂದು ಜಲಪಾನ ಮಾಡಿಸುತ್ತೇನೆ ದೇವಿ. ಜಲಪಾನ ದೇವಿ ದೇವಿ ಇಲ್ಲೇ ಸಮೀಪದಲ್ಲಿ ಜಲವು ಅರಿಯುವಂತೆ ಭಾಸವಾಗುತ್ತಿದೆ ದೇವಿ, ಜಲವು ಅರಿಯುವಂತೆ ಭಾಸವಾಗುತ್ತಿದೆ. ಇಲ್ಲಿ ಪಕ್ಕದಲ್ಲಿ ಜಲವು ಹರಿಯುತ್ತಿದೆ ದೇವಿ, ಜಲವು ಹರಿಯುತ್ತಿದೆ. ನಡೆಯದೆ ಅಯ್ಯೋ ಪರಮಾತ್ಮ, ನಮ್ಮ ರಾಜರು ಹೋಗಿ ಎಷ್ಟು ಕಾಲವಾಯಿತು, ಎಲ್ಲಿರುವರೋ ಇನ್ನು ತಿಳಿಯದಲ್ಲ. ಅರಸರೇ ನಾದಾರೋ ತ್ವರೆದಿಮ್ಮ ಪೋದಾರೋ, ಅರಸರೇ ನಾದಾರೋ. ಹಾ ಪರಮಾತ್ಮ ಪ್ರಭು, ದುರುಗಾವನೇರಿ ಓದ ರಾಜರು ಬರಲಿಲ್ಲ ಪರಮಾತ್ಮ. ದುರುಗಾವನೇರಿ ಓದ ರಾಜರು ಬರಲಿಲ್ಲ, ಮುಂದೆ ನುಗದಿ ಅಯ್ಯೋ ಕಟ ಕಟ ಪರಮಾತ್ಮ. ಮುಂದೆ ನುಗತಿ ಅಯ್ಯೋ ಕಟ ವಿಧಿಯೇ, ಅರಸರೇ ನಾದಾರೋ ಪರಮಾತ್ಮ. ಮಡದಿಯೊಡಾನೆ ಕೂಡಿ ಪರಮಾತ್ಮ, ಮಡದಿಯೊಡಾನೆ ಕೂಡಿ ಕ್ಷೇತ್ರ ದರ್ಶನಕ್ಕೆಂದು ಓದಂತ ಎನ್ನ ದೊರೆಯೋ ಓ ಬಾರದಿರಲೇ ಅರಸರೇ ನಾದಾರೋ ಪರಮಾತ್ಮ. ರಾಜ್ಯ ಕೋಶವ ತೊರೆದು
ಸಕಲ ಪ್ರಜೆಗಳ ಮರೆತು ಪರಮಾತ್ಮ ರಾಜ್ಯ ಕೋಶವ ತೊರೆದು ಪ್ರಜೆಗಳ ಸಕಲವ ಮರೆತು ಓದಂತ ಎಲ್ಲ ದೊರೆಯೋ ಬಾರದಿರಲಿ ಹರಸರಿ ನಾದಾರು ತೊರೆದೆಂಬ ಪೋದಾರು ಪರಮಾತ್ಮ ನಮ್ಮ ರಾಜರು ಕುದುರೆಯನ್ನು ಏರಿ ಹೋದವರು ಇಷ್ಟು ಕಾಲವಾದರೂ ಬಾರಲಿಲ್ಲವಲ್ಲ ಎಂಟು ದಿಕ್ಕುಗಳಿಗೂ ಬಟರುಗನ್ನೋ ಕಳಿಸಿದ್ದಾಗಿದೆ ಎಲ್ಲಿರುವರೋ ಇನ್ನೂ ಅವರ ಸುಳಿವೇ ತಿಳಿಯಲಿಲ್ಲವಲ್ಲ ಇನ್ನು ನಾನಾದರೂ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಹೋಗಿ ನೋಡುವೆನು ಆಪದಿಂದ ಮೆಟ್ಟಿ ಮೆರೆಯಬೇಡ ಓ ಶನಿದೇವ ನನ್ನ ಭಕ್ತ ಮಾತನನ್ನು ಕಾಣಿಸಿದ ಮಾತ್ರಕ್ಕೆ ನೀನೇನು ಹೆಚ್ಚಿನವನೇನು ನೀನು ನೋಡುತ್ತಿರು ನಾವಿಕ ನಮಸ್ಕರಿಸುವೆನು ತಾಯಿ ನಾವಿಕ ಹೋಗು ಆ ಘೋರ ಸಾಗರದಿಂದ ಅವರಿಬ್ಬರನ್ನು ಆಚೆಯ ದಡಕ್ಕೆ ಸೇರಿಸು ಹೊರಡು ಹಾಗೆ ಆಗದೆ ಜಗನ್ಮಾತ ದೇವಿ ಇಲ್ಲಿ ನೋಡು ಜಲವೂ ಹರಿಯುತ್ತಿದೆ ಸ್ವಾಮಿ ಅದು ಜಲವಲ್ಲ ಜಲಪಾತವಾಗುತ್ತಿರುವುದು ಭಯಪಡಿದಿರು ದೇವಿ ಭಯಪಡಿದಿರು ಅಮ್ಮ ಜಗನ್ಮಾತೆ ಎಲ್ಲಿರುವೆ ದೇವಿ ಈ ಜಲವೆಂದು ಭಾವಿಸಿ ಬಂದರೆ ಇಲ್ಲಿ ನಮಗೆ ಪ್ರವಾಹವೇ ಎದುರಾಗುತ್ತದೆ ನಮ್ಮನ್ನು ಬಂದು ಕಾಪಾಡುತ್ತಾಯಿ ನಮ್ಮನ್ನು ಬಂದು ಕಾಪಾಡುತ್ತಾಯಿ ಸ್ವಲ್ಪ ತಾಳಿ ಅಯ್ಯ ಪುಣ್ಯಾತ್ಮ ಹೇಗಾದರೂ ಮಾಡಿ ಈ ದಡದಿಂದ ಆ ದಡಕ್ಕೆ ಸಾಗಿಸಪ್ಪ ನಿನಗೆ ಬಹುಕೋಟಿ ಪುಣ್ಯ ಬರುವುದು ಅಯ್ಯ ನೀವು ಯಾರು ಈ ನಿಶರಾತ್ರಿಯಲ್ಲಿ ಇಲ್ಲಿ ಏಕೆ ಬಂದಿರಿ ಅಯ್ಯ ನಾವು ಯಾತ್ರಿಕರು ಯಾತ್ರೆಗೆಂದು ಹೊರಟ ಸಮಯದಲ್ಲಿ ಭಾಯಾರಿಕೆಯಿಂದ ಬಳಲುತ್ತಿದ್ದವು ಜಲಪಾನ ಮಾಡಬೇಕೆಂದು ಇಲ್ಲಿಗೆ ಬಂದ ಕಾರಣ ಇಲ್ಲಿ ಪ್ರವಾಹವೇ ನಮಗೆ ಎದುರಾಗಿದೆ ಹೇಗಾದರೂ ಮಾಡಿ ಈ ಪ್ರವಾಹದಿಂದ ರಕ್ಷಿಸಪ್ಪ ನಿನಗೆ ಪುಣ್ಯ ಬರಲಿ ಆಗಲಿ ನಿಮಗಾಗಿ ದೋಣಿಯು ಸಿದ್ಧವಿದೆ ಬನ್ನಿ ಕುಳಿತುಕೊಳ್ಳಿ ನಾನು ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಸೇರಿಸುತ್ತೇನೆ ಆಗಬಹುದಪ್ಪ ಜೋಪಾನ ಕೂತ್ಕೊಳ್ಳಿ ದೋಣಿ ಸಾಗುವುದು ನೋಡೈ ಧನಿ ಸಾರಿ ತೆರೆಗಳ ಮೇಲ್ಗಡೆಗೆ ಹುಟ್ಟಿಯ ನಡೆಸುತ್ತ ದಿಟ್ಟತನದಲ್ಲಿ ಮುಟ್ಟುವೆ ದಡವನು ಈ ವಿಧದಿ ಹುಟ್ಟಿಯ ನಡೆಸುತ್ತ ದಿಟ್ಟತನದಲ್ಲಿ ಮುಟ್ಟುವೆ ದಡವನು ಈ ವಿಧದಿ ದೋಣಿ ಸಾಗುವುದು ನೋಡೈದನಿ ಸಾರಿ ತೆರೆಗಳ ಮೇಲ್ಗಡೆಗೆ ಹುಷಾರ ಕೂತ್ಕೊಳ್ಳಿ ಗಾಳಿ ಬೀಸುತ್ತಿದೆ ದೋಣಿ ಎಸೆಯುತ್ತಿದೆ ಘೋರ ಸಾಗರದ ಮಧ್ಯದೊಳು ಗಾಳಿ ಬೀಸುತ್ತಿದೆ ದೋಣಿ ಎಸೆಯುತ್ತಿದೆ ಘೋರ ಸಾಗರದ ಮಧ್ಯದೊಳು ದೋಣಿ ಸಾಗುವುದು ನೋಡೈ ಧಣಿಗೆ ಸಾರಿ ತೆರೆಗಳ ಮೇಲ್ಗಡೆಗೆ ಸಾರಿ ತೆರೆಗಳ ಮೇಲ್ಗಡೆಗೆ ಸಾರಿ ತೆರೆಗಳ ಮೇಲ್ಗಡೆಗೆ ನಿಲ್ಲು ಮಹಾಲಕ್ಷ್ಮಿ ಅದು ನನ್ನ ಸತ್ತು ನಿನಗೆ ಮುಟ್ಟಲು ಯೋಗ್ಯತೆ ಇಲ್ಲ ಮಹಾಲಕ್ಷ್ಮಿ ನಿನ್ನಿಂದ ಆ ಮಹಾಂದಾತನು ಬಹಳ ಕಷ್ಟಪಡುತ್ತಿರುವನು ಈಗಲಾದರೂ ಒಪ್ಪಿಕೋ ನಾನೇ ದೊಡ್ಡವನೆಂದು ಮನ್ನಿಸಿ ಬಿಟ್ಟಿ ಬಿಡುತ್ತೇನೆ
ನೀನೆಷ್ಟೇ ಕಷ್ಟವನ್ನು ಕೊಟ್ಟರೂ ಸರಿಯೇ, ನಾನು ಬಗೆಹರಿಸುತ್ತೇನೆ. ನಾನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ, ನಾನೇ ದೊಡ್ಡವಳು. ಹಾಗಾದರೆ ಆ ಮಹಂಧಾತನನ್ನ ನೀನು ಹೇಗೆ ಸತ್ಯಶಿವಯ್ಯ ರಕ್ಷಿಸು, ನಾನು ನೋಡಿಕೊಳ್ಳುವನು. ಕ್ಷಣ ಕ್ಷಣಕ್ಕೂ ಚಿತ್ರ ಹಿಂಸೆಗಳನ್ನು ಕೊಟ್ಟು ನಳಿಸದೆ ಬಿಡುವುದಿಲ್ಲ. ನೀನೇನು ಮಾಡುವೆಯೋ ನಾನು ನೋಡಿಯೇ ಬಿಡುತ್ತೇನೆ. ಹಾಗೆ ಅಯ್ಯ, ನಿಮ್ಮನ್ನು ನಾನು ಆ ದಡದಿಂದ ಈ ದಡಕ್ಕೆ ಕರೆದಂದು ಬಿಟ್ಟಿದ್ದೇನೆ. ನನ್ನದು ಇಲ್ಲೇ ಪಕ್ಕದ ಗ್ರಾಮ. ನಾನಿನ್ನು ಹೋಗಿ ಬರುತ್ತೇನೆ, ನೀವಿನ್ನು ಹೋಗಿ ಬನ್ನಿ. ಅಯ್ಯ, ನಿಮ್ಮ ಮಹದುಪಕಾರವನ್ನು ನಾವು ಜನ್ಮ ಜನ್ಮಾಂತರದಲ್ಲೂ ಮರೆಯುವಾಗಿಲ್ಲವಯ್ಯ. ನಿನಗೆ ಅನಂತ ಅನಂತ ನಮಸ್ಕಾರಗಳು. ತಂದೆ, ತಮ್ಮ ಉಪಕಾರವನ್ನು ನಾವೆಂದಿಗೂ ಮರೆಯುವುದಿಲ್ಲ. ತಾವಿನ್ನು ಹೊರಡುವರಾಗಿ. ಸ್ವಾಮಿ, ಅನರ್ಥವಾಗಿದೆ ಪ್ರಭು. ಏಕೆ ದೇವಿ, ಏನಾಯಿತು? ಸ್ವಾಮಿ, ನಾವು ಕಳಚಿಟ್ಟ ಆಭರಣದ ಗಂಟನ್ನು ಅಲ್ಲಿಯೇ ಮರೆತು ಬಂದೆ. ನನ್ನನ್ನು ಕ್ಷಮಿಸಿ ಪ್ರಭು. ಹಾ ದೇವಿ, ಎಂತಹ ಅನರ್ಥವಾಯಿತು ದೇವಿ. ಇಂದಿಗೆ ನಮ್ಮನ್ನು ರಾಜ ರಾಣಿ ಎಂದು ಯಾರು ಗುರುತಿಸಲಾರರು ದೇವಿ? ಯಾರು ಗುರುತಿಸಲಾರರು? ಯಾರು ಗುರುತಿಸಲಾರರು ದೇವಿ? ಸ್ವಾಮಿ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ತಾವಿನ್ನು ಸಮಾಧಾನರಾಗಿ ಪ್ರಭು. ಆಗಲಿ ದೇವಿ. ಸ್ವಾಮಿ, ನನ್ನಿಂದ ನಡೆಯಲು ಸಾಧ್ಯವಾಗುತ್ತಿಲ್ಲ. ಸ್ವಾಮಿ, ದೇವಿ, ಮುಂದೆ ಯಾವುದೋ ಒಂದು ಗ್ರಾಮವು ಕಾಣುತ್ತಿದೆ. ಅಲ್ಲಿಗಾದರೂ ಹೋಗಿ ಯಾರಲ್ಲಾದರೂ ಆಶ್ರಯವನ್ನು ಪಡೆಯೋಣ. ನಡೆ ದೇವಿ, ಹಾ ದೇವಿ. ತಾಳೆ ನುಡಿ ಜೀವನ,
ಅಮ್ಮ ಮಹಾಲಕ್ಷ್ಮಿ ಎಲ್ಲಿರುವೆ ತಾಯಿ? ನನ್ನ ಪ್ರಾಣೇಶ್ವರಿಯು ಪ್ರಸವ ವೇದನೆಯಿಂದ ಬಳಲುತ್ತಿರುವಳು. ಹೇಗಾದರೂ ಮಾಡಿ ನನ್ನ ರಾಣಿಯ ಪ್ರಾಣವನ್ನು ಉಳಿಸುತ್ತಾಯಿ ಉಳಿಸುತ್ತಾಯಿ. ಅಯ್ಯ ನಾನು ಕಾಪಾಡುತ್ತೇನೆ. ಅಮ್ಮ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಬಂದೆ. ನನ್ನ ರಾಣಿಯ ಸಂಕಟದಿಂದ ಪಾರು ಮಾಡುತ್ತಾಯಿ. ನಿನಗೆ ಅನಂತ ಅನಂತ ನಮಸ್ಕಾರಗಳು. ಮೇಲೆ ಇಳಪ್ಪ, ನಾನು ಕಾಪಾಡುತ್ತೇನೆ, ನೀನು ಚಿಂತಿಸಬೇಡ, ನೀನು ಇಲ್ಲಿಯೇ ಇರುವಳಾಗು. ಬಾತಾಯಿ ಇಲ್ಲಿಯೇ ನಾನಿರುವುದು, ನಡೆ ನಮ್ಮ ಮನೆಗೆ. ಹರಹರ ಶಂಕರ ಮಹದೇವಾ, ಅಭಯ ನಿರಂಜನ ಮಹದೇವಾ. ಪರಮಾತ್ಮ ಈಶ್ವರ ಹರಹರ ಮಾಧವ ಮಹದೇವಾ, ಹರ ಶಂಕರ ಮಹದೇವಾ. ವಿಧಿಯ ಲೀಲೆಯು ಏನೆಂಬೆ ಈ ಜಗವೇ ಆತನ ಕೈಗೊಂಬೆ. ವಿಧಿಯ ಲೀಲೆಯು ಏನೆಂಬೆ ಈ ಜಗವೇ ಆತನ ಕೈಗೊಂಬೆ. ಮಾನವನಾಗಿ ಜನಿಸಿದ ಮೇಲೆ ಮಾನವನಾಗಿ ಜನಿಸಿದ ಮೇಲೆ ಯಾರನ್ನು ಬಿಡದು ವಿಧಿ ಸಂಕೋಲೆ. ಹರಹರ ಶಂಕರ ಮಹದೇವಾ, ಅಭಯ ನಿರಂಜನ ಮಹದೇವಾ, ಅಭಯ ನಿರಂಜನ ಮಹದೇವಾ, ಅಭಯ ನಿರಂಜನ ಮಹದೇವಾ. ಅಯ್ಯ ಇಲ್ಲಿ ಬಾ, ನಿನ್ನ ಪತ್ನಿಗೆ ಅವಳಿ ಮಕ್ಕಳಾಗಿರುವವು, ತೆಗೆದುಕೋ. ಅಮ್ಮ ನನ್ನ ರಾಣಿಯು ಹೇಗಿರುವಳು ದೇವಿ? ನಿಮ್ಮ ರಾಣಿ ಕ್ಷೇಮದಿಂದಿರುವಳು. ಹೀಗೋ ನೋಡು ನಿನ್ನ ರಾಣಿಯನ್ನು ಸ್ವಾಮಿ. ಅಮ್ಮ ಈ ಉಪಕಾರವನ್ನು ನಾವು ಜನ್ಮ ಜನ್ಮಾಂತರನ್ನು ಮರೆಯುವಾಗಿಲ್ಲ ತಾಯಿ. ನಿನಗೆ ಅನಂತ ಅನಂತ ನಮಸ್ಕಾರಗಳು ತಾಯಿ. ಅಯ್ಯ ನಿನ್ನ ಮಕ್ಕಳಿಗೆ ಅಂಬರೀಷ ಪುರುಕುಸ ಎಂದು ನಾಮಕರಣ ಮಾಡು. ಬಹು ಸೊಗಸಾದ ಹೆಸರು, ಬಹು ಸೊಗಸಾದ ಹೆಸರು ಸ್ವಾಮಿ. ಬಹು ಸೊಗಸಾಗಿದೆಯಲ್ಲವೇ ಹೆಸರು? ಹೌದು ದೇವಿ, ಬಹಳ ಮುದ್ದಾಗಿದೆ. ಅಂಬರೀಷ ಪುರುಕುಸ, ಅಂಬರೀಷ ಪುರುಕುಸ, ಅಂಬರೀಷ ಪುರುಕುಸ. ಬಹು ಸೊಗಸಾದ ಹೆಸರು, ಬಹು ಸೊಗಸಾದ ಹೆಸರು. ಅಷ್ಟು ಮಾತ್ರ ಸಾಲದು, ನಾನು ಇಲ್ಲಿಯೇ ಇರುವುದು, ನೀವೀರ್ವರು ನನ್ನ ಮಲೆಯನ್ನೇ ಇರುವಿರಾ? ಅಮ್ಮ ತಾಯಿ, ಆಶ್ರಯ ಇಲ್ಲದ ಅನಾಥರಿಗೆ ಆಶ್ರಯವನ್ನು ಕೊಟ್ಟರೆ ಬೇಡ ಎನ್ನುವುದಾಗುವುದೇ ತಾಯಿ? ಖಂಡಿತವಾಗಿ ಇರುತ್ತೇವೆ ತಾಯಿ, ಖಂಡಿತವಾಗಿ ಇರುತ್ತೇವೆ. ತೆಗೆದುಕೋ ಇದನ್ನು. ಆಗಲಿ ತಾಯಿ. ನಿಮಗೆ ಹಸಿವಾದಾಗ ಆ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ, ನಿಮಗಾಗುವಷ್ಟು ಊಟವು ಇದರಲ್ಲಿ ದೊರೆಯುವುದು. ನಾನು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬರುವ ತನಕ ನೀವೀರ್ವರು ಇಲ್ಲಿಯೇ ಇರುವರಾಗಿ. ಆಗಬಹುದು ತಾಯಿ. ನಾನಿನ್ನು ಹೋಗಿ ಬರುವೆನು. ಹೋಗಿ ಬರುವರಾಗಿ ತಾಯಿ. ಮಹಾಲಕ್ಷ್ಮಿ, ದೇವಿಯ ದಯೆಯಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಯಿತು. ದೇವಿಯು ತೀರ್ಥಯಾತ್ರೆಯನ್ನು ಮುಗಿಸಿಕೊಂಡು ಬರುವ ತನಕ ನಾವು ಇಲ್ಲಿಯೇ ಕಾಲವನ್ನು ಕಳೆದು ಅನಂತರ ಮುಂದೆ ಎಲ್ಲಿಯಾದರೂ ಹೋಗೋಣ. ನಡೆ ದೇವಿ. ಮಹಾಲಕ್ಷ್ಮಿಯನ್ನು ಪಂತವನ್ನು ಮಾಡಿ ಇಲ್ಲಿಗೆ 10 ವರ್ಷಗಳು ಕಳೆಯುತ್ತಾ ಬಂದವು. ಏನು ಮಾಡಲಿ, ಆ ಮಹೇಂದ್ರನು ಆ ಮಹಂದಾತರಿಗೆ ನೀಡಿರುವ ವರಕ್ಕೂ ಬಿಂದೂಮತಿಯ ಪತಿವ್ರತದ ಧರ್ಮದ ಮುಂದೆ ನನ್ನ ಮಾಯಾಜಾಲವೂ ಏನೂ ಇರುತ್ತಿಲ್ಲ. ಹೇಳಿ, ಇನ್ನು ಮುಂದೆ ಆ ಬಿಂದುಮತಿಯು ಹೇಗೆ ತಪ್ಪಿಸಿಕೊಳ್ಳುವಳು ನಾನು ನೋಡುತ್ತೇನೆ. ಒಬ್ಬ ಹಡಗು ವ್ಯಾಪಾರಿಯನ್ನು ನಿರ್ಮಿಸಿ ಆತನ ದೆಸೆಯಿಂದ ಕೂಲಿಗೆ ಕಳಿಸುವ ನೆಪದಲ್ಲಿ ಆ ಘೋರವಾದ ಸೋವರಕ್ಕೆ ಮುಳುಗಿ ಹೋಗುವಂತೆ ಮಾಡುವೆನು, ಹಡಗನ್ನು ಸೇರುವಂತೆ ಮಾಡುವೆನು. ಅವರ ಬಳಿ ಇರುವ ಆ ಅಕ್ಷಯ ಪಾತ್ರೆಯು ಮಾಯವಾಗಲಿ. ಸತಿ ಪತಿ ಮಕ್ಕಳನ್ನು ಬೇರ್ಪಡಿಸಿ ವಿಧ ವಿಧವಾಗಿ ಅವರನ್ನು ಕಾಡದೆ ಬಿಡುವುದಿಲ್ಲ. ಬನ್ನಿರಮ್ಮ ಬನ್ನಿ,
ಎಲ್ಲರೂ ಬೇಗ ಬನ್ನಿ. ಕೂಲಿ ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ, ಕೂಲಿ ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ. ಪಟ್ಟಣದಿ ಸಿಗುವಂತ ಅತಿ ಕೂಲಿ ನೀಡುವೇನೋ, ಪಟ್ಟಣದಿ ಸಿಗುವಂತ ಅತಿ ಕೂಲಿ ನೀಡುವೇನೋ. ಎಲ್ಲ ಬನ್ನಿರಮ್ಮ ನಿಮಗೆ ಕೆಲಸ ಕೊಡುವೆನಮ್ಮ, ಎಲ್ಲ ಬನ್ನಿರಮ್ಮ ನಿಮಗೆ ಕೆಲಸ ಕೊಡುವೆನಮ್ಮ. ದಿನದ ಕೂಲಿ ಕೊಡುವೆ ದಿಟವಿದಮ್ಮ ಮಾತು, ದಿನದ ಕೂಲಿ ಕೊಡುವೆ ದಿಟವಿದಮ್ಮ ಮಾತು. ಕೂಲಿ ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ, ಕೂಲಿ ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ. ಅಮ್ಮ, ಈ ಊರಿನ ನಿವಾಸಿಗಳೇ ಕೇಳಿ, ಸಮುದ್ರ ತೀರದಲ್ಲಿ ಬರುವಾಗ ಪ್ರಚಂಡ ಬಿರುಗಾಳಿಯಿಂದ ನನ್ನ ಹಡಗು ಹೂತುಕೊಂಡಿರುವುದು. ನೀವೆಲ್ಲರೂ ಸೇರಿ ಬಂದು ನನ್ನ ಹಡಗನ್ನು ಮೇಲೆತ್ತಿದರೆ ನಿಮಗೆ ಸೂಕ್ತ ಕೂಲಿಯನ್ನೇ ಕೊಡುತ್ತೇನೆ. ಆದರೆ ಒಂದು ಮಾತು, ಹೆಣ್ಣಾರುಗಳೇ ಆಗಬೇಕು. ಬನ್ನಿರಮ್ಮ ಬನ್ನಿ, ಬನ್ನಿರಕ್ಕ ಬನ್ನಿ, ಎಲ್ಲರೂ ಬೇಗ ಬನ್ನಿ. ಮಕ್ಕಳೇ ಊಟವಾಯಿತು? ಮಕ್ಕಳೇ ನಿಮ್ಮ ಮುದ್ದು ಮುಖಗಳನ್ನು ನೋಡಿ ನಮಗೆ ಬಹಳ ಸಂತೋಷವಾಯಿತು. ಮಕ್ಕಳೊಂದಿಗೆ ಬಹಳ ಆನಂದವಾಗಿ ಕಾಲ ಕಳೆಯುತ್ತಿರುವಿರಲ್ಲ? ಹೌದು ದೇವಿ. ಅಮ್ಮ ಮಕ್ಕಳೇ ಕುಮಾರ
ಮಕ್ಕಳ ಮುಖವನ್ನು ನೋಡಿಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಕಳೆದುಕೊಳ್ಳುವೆ ದೇವಿ. ಹೌದು ಸ್ವಾಮಿ. ಸ್ವಾಮಿ, ತಮ್ಮಲ್ಲಿ ಸ್ವಲ್ಪ ಮಾತನಾಡುವುದಿದೆ. ಮಕ್ಕಳೇ, ಹೋಗಿ ಆಟ ಮಾಡಿಕೊಳ್ಳಿ. ದೇವಿ, ಸ್ವಲ್ಪ ಮಾತನಾಡಬೇಕೆಂದು ಹೇಳಿದೆಯಲ್ಲ, ಏನು ದೇವಿ? ಸ್ವಾಮಿ, ಸಮುದ್ರದಲ್ಲಿ ಹಡಗು ಹೂತು ಹೋಗಿರುವುದಂತೆ, ಅದನ್ನು ಎತ್ತಲು ಹೆಣ್ಣಾಳುಗಳ ಅವಶ್ಯಕತೆ ಇದೆಯಂತೆ. ಆದ್ದರಿಂದ ತಾವುಗಳು ನನ್ನನ್ನು ಕಳುಹಿಸಿದರೆ ಆ ಕೂಲಿ ಕೆಲಸವನ್ನು ಮಾಡಿಕೊಂಡು ಬರುತ್ತೇನೆ ಸ್ವಾಮಿ. ದೇವಿ, ಕೂಲಿ ಕೆಲಸಕ್ಕೆ ಅಕ್ಷಯ ಪಾತ್ರೆ ಇಲ್ಲವೇ? ಸ್ವಾಮಿ, ಆ ಅಕ್ಷಯ ಪಾತ್ರೆಯು ಕಾಣುತ್ತಿಲ್ಲ ಪ್ರಭು. ಅಯ್ಯೋ ದೈವವೇ, ಮುಂದೇನು ಗತಿ? ಸ್ವಾಮಿ, ಮುಂದೆ ನಾವು ಕೂಲಿ ಕೆಲಸವನ್ನು ಮಾಡುವುದನ್ನು ಬಿಟ್ಟರೆ ಬೇರೆ ಏನು ತೋಚದು ಪ್ರಭು. ದೇವಿ, ಕೂಲಿ ಕೆಲಸವನ್ನು ಮಾಡಿದ ಬಿಟ್ಟರೆ ನಮಗೆ ಬೇರೆ ಯಾವ ಉಪಾಯವೂ ಇಲ್ಲವೇ ದೇವಿ? ಎಂತಹ ಮಾತುಗಳನ್ನು ಆಡುತ್ತಿರುವೆ ದೇವಿ. ನಿನ್ನನ್ನು ಕೂಲಿಗಾಗಿ ಕಳುಹಿಸಿ ನಾನು ಮನೆಯಲ್ಲಿರುವುದೇ, ಆ ಕೆಲಸವನ್ನು ನಾನೇ ಮಾಡಿಕೊಂಡು ಬರುತ್ತೇನೆ. ನೀನು ಮಕ್ಕಳನ್ನು ನೋಡಿಕೊಂಡು ಮನೆಯಲ್ಲಿರುವಳಾಗು ದೇವಿ. ಇಲ್ಲವೂ ಸ್ವಾಮಿ, ಆ ಕೆಲಸಕ್ಕೆ ಹೆಣ್ಣಾಳುಗಳೇ ಬೇಕಂತೆ. ಆದ್ದರಿಂದ ತಾವು ನನ್ನನ್ನು ಕಳುಹಿಸಿ ಕೊಡಿ ಪ್ರಭು. ದೇವಿ, ಸಹಸ್ರಾರು ಜನಗಳಿಗೆ ಅನ್ನದಾನ ಮಾಡುತ್ತಿದ್ದ ಈ ನಿನ್ನ ಕೈಗಳು ಕೂಲಿ ಕೆಲಸವನ್ನು ಮಾಡುವಂತಾಯಿತೆ ದೇವಿ, ಕೂಲಿ ಕೆಲಸವನ್ನು ಮಾಡುವಂತಾಯಿತೆ. ದಾಸಿಯರಿಂದ ಸೇವೆಯನ್ನು ಮಾಡಿಸಿಕೊಳ್ಳುತ್ತಿದ್ದ ನೀನು ಈ ದಿವಸ ಕೂಲಿಯ ಕೆಲಸವನ್ನು ಮಾಡುವಂತಾಯಿತೆ ದೇವಿ. ಬಿಂದುಮತಿ, ಅಯ್ಯೋ ದೇವಿ, ನೀನು ಇಷ್ಟೊಂದು ಕೇಳಿಕೊಂಡದ್ದಕ್ಕಾಗಿ ಒಲ್ಲದ ಮನಸ್ಸಿನಿಂದ ನಿನ್ನನ್ನು ಕಳುಹಿಸಿ ಕೊಡುತ್ತಿದ್ದೇನೆ. ನೀನು ಯಾರನ್ನು ಸೇವಿಸಿ ಅಭ್ಯಾಸವಿಲ್ಲ, ರಾಣಿ ಎಂಬ ಮಮತ್ಕಾರವನ್ನು ಮರೆತು ನಾನು ಜೀವಿಸಿದ್ದೆ ಈಗೆಂದು ಕೂಲಿಯ ಕೆಲಸವನ್ನು ಮಾಡಿಕೊಂಡು ಬಾ ದೇವಿ. ಸರಿ ಸ್ವಾಮಿ, ಆದಷ್ಟು ಬೇಗನೆ ಬರುತ್ತೇನೆ. ಮಕ್ಕಳು ಜೋಕೆ. ಹೋಗಿ ಬಾ ದೇವಿ, ಹೋಗಿ ಬಾ. ಹಬ್ಬ, ಈ ಸಾಧ್ವಿ ಮಣಿಯನ್ನು ನಾನು ಹೇಗೆ ಬೇರ್ಪಡಿಸಲಿ? ಈ ನದಿಯ ತೀರದಿ ಇಷ್ಟೊಂದು ಜನರಿದ್ದರೂ ಈಕೆ ಕೈ ಹಾಕಿದ ಕೂಡಲೇ ಹಡಗು ಹೂವಿನಂತೆ ಮೇಲೆದಿತ್ತಲ್ಲ. ಹಬ್ಬ, ಈ ದಂಪತಿಯರನ್ನು ನಾನು ಹೇಗೆ ಬೇರ್ಪಡಿಸಲಿ? ಇಲ್ಲ, ಕರುಣೆಗೆ ದಾರಿಯೇ ಇಲ್ಲ. ಆಕೆ ಬರುತ್ತಿರೋಳು, ಬರಲಿ. ಸ್ವಾಮಿ, ನನ್ನ ಕೂಲಿ ಹಣವನ್ನು ಕೊಡಿ, ನಾನು ಮನೆಗೆ ಹೊರಡಬೇಕು. ಅಮ್ಮ, ನೀನು ಮಾಡುವ ಉಪಕಾರಕ್ಕೆ ನಿನಗೆ ಸರಿಯಾದ ಕೂಲಿಯನ್ನೇ ಕೊಟ್ಟು ಕಳುಹಿಸುವೆನು. ಇವರ ಮಾತುಗಳು ಒಂದೂ ಅರ್ಥವೇ ಆಗುತ್ತಿಲ್ಲವಲ್ಲ. ಸ್ವಾಮಿ, ನನ್ನ ಕೂಲಿ ಹಣವನ್ನು ಕೊಡಿ, ನಾನು ಮನೆಗೆ ಹೊರಡಬೇಕು, ಸಮಯವಾಯಿತು. ಅಯ್ಯೋ, ಇದ್ದ ಹಣವೆಲ್ಲ ಖಾಲಿ ಆಯಿತಲ್ಲ. ಅಮ್ಮ, ಹಡಗಿನಲ್ಲಿ ಹಣದ ಗಂಟಿದೆ, ಅದನ್ನು ತೆಗೆದುಕೊಂಡು ಬಂದರೆ ನಿನಗೆ ನಾನು ಕೂಲಿಯನ್ನು ಕೊಟ್ಟು ಕಳುಹಿಸುವೆನು. ನನ್ನಿಂದ ಸಾಧ್ಯವಿಲ್ಲ, ನೀವೇ ಹೋಗಿ ತೆಗೆದುಕೊಂಡು ಬನ್ನಿ. ಭಯಪಡಬೇಡ, ಹಡಗಿನಲ್ಲಿ ಹಣದ ಗಂಟಿದೆ, ಅದನ್ನು ತಂದರೆ ತಾನೇ ನಿನಗೆ ನಾನು ಕೂಲಿಯನ್ನು ಕೊಡುವುದು. ಹಣವನ್ನು ಬೇಕು ಎಂದರೆ ತೆಗೆದುಕೊಂಡು ಬಾ, ಇಲ್ಲವಾದರೆ ಬಂದ ದಾರಿಯನ್ನು ಕುರಿತು ಹೋಗಬಹುದು. ಏನು ಮಾಡುವುದು, ಹಾಗೇ ಆಗಲಿ ಸ್ವಾಮಿ. ಭಯಪಡಬೇಡ, ನಾನಿರುವೆನು, ಅದೇನೇ ಆದರೂ ನಾನು ನಿನ್ನನ್ನು ಕಾಪಾಡುತ್ತೇನೆ. ಇದೀಗಲೇ ಒಂದು ಪೆಟ್ಟಿಗೆಯನ್ನು ನಿರ್ಮಿಸಿ, ಅದರಿಂದ ನಿನ್ನನ್ನು ಬಚ್ಚಿಟ್ಟು ನಿನ್ನ ಪತಿಯು ಎಷ್ಟೇ ದಿವಸವಾದರೂ ಬರುವ ತನಕ ನಾನು ನಿನ್ನನ್ನು ಕಾಪಾಡುತ್ತೇನೆ. ನಿನ್ನ ಪತಿಯು ಬಂದು ಆ ಪೆಟ್ಟಿಗೆಯ ಬಾಗಿಲು ತೆರೆಯುವ ತನಕ ಅದು ಅದರ ಬಾಗಿಲು ತೆರೆಯದಿರಲಿ. ತಥಾಸ್ತು. ಕೂಲಿ ಕೆಲಸಕ್ಕಾಗಿ ಹೋದವರೆಲ್ಲರೂ ಬರುತ್ತಿರುವರು, ಆದರೆ ನನ್ನ ರಾಣಿ ಮಾತ್ರ ಕಾಣುತ್ತಿಲ್ಲವಲ್ಲ. ಅಮ್ಮ, ತಾಯಿ, ನನ್ನ ರಾಣಿಯನ್ನು ನೋಡಿದೆಯೇನಮ್ಮ? ಸ್ವಾಮಿ, ನಿನ್ನ ರಾಣಿಯು ಹಡಗನ್ನು ಎತ್ತಾಯಿತು,
ಕೂಲಿ ಕೇಳಿಕೊಂಡು ಬರುತ್ತೇನೆಂದು ಹೋದವಳು ಹಡಗಿಗೆ ಸಿಕ್ಕಿ ಕೊಚ್ಚಿ ಹೋದಳು. ಬಿಂದುಮತಿ ಪ್ರಾಣೇಶ್ವರಿ, ಅಯ್ಯೋ ದೇವಾ ಪರಮಾತ್ಮ, ನಿನ್ನ ಮನಸ್ಸಿಗೆ ತೃಪ್ತಿ ಆಯಿತು ತಂದೆ. ಅಯ್ಯೋ ಈ ಎರಡು ಮಕ್ಕಳನ್ನು ನಾನು ಹೇಗೆ ಕಾಪಾಡಲಿ? ಅಂಬರೀಷ ಪುರುಕುಷ ಬನ್ನಿ ಮಕ್ಕಳೇ, ಬನ್ನಿ ಮಕ್ಕಳೇ. ಅಯ್ಯೋ ಮಕ್ಕಳೇ, 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 ನಿಮ್ಮ ಅಮ್ಮನು ಸಮುದ್ರದ ಅಲೆಗೆ ಕೊಚ್ಚಿ ಓದಳಪ್ಪ, ಕೊಚ್ಚಿ ಓದಳಪ್ಪ. ಅಯ್ಯೋ ಪರಮಾತ್ಮ, ಅಳಬೇಡಿ ಮಕ್ಕಳೇ, ಅಳಬೇಡಿ. ಓ ಪರಮಾತ್ಮ, ಎಲ್ಲಿ ಹೋಗಲಿ ನಾ ಸೇರಲೆ ಮಕ್ಕಳೇ. ಅಯ್ಯೋ ಪರಮಾತ್ಮ, ಎಲ್ಲಿ ಹೋಗಲಿ ನಾ ಯಾರ ಸೇರಲೆ ಕಂದರ ನಾನೆಲ್ಲ ತೂಸಲಾಗಲಿ ಕಂದರ ನಾನೆಲ್ಲ ತೂಸಲಾಗಲಿ ಪಾಪಿಯಾದೇನೋ ಎಲ್ಲಿ ಹೋಗಲಿ ಯಾರ ಸೇರಲೆ ಶನಿಯ ಮಾಯೆ ಹವಕಿತೆ ನಗೆ ಸತಿಯ ತೋರೆಗೋ ಬಾಳಲೆಲ್ಲು ಗತಿಯ ತೋರು ಅಮ್ಮಲೆ ಬಾಳಲೆಲ್ಲು ಗತಿಯ ತೋರು ಅಮ್ಮಲೆ ಶನಿಯ ಮಾಯೆ ತವಕಿದೆ ನಗೆ ಕಾಯ್ವರಾರು ಅಯ್ಯೋ ವಿಧಿಯೇ ಮಕ್ಕಳೇ ಹೇಳಬೇಡಿರಪ್ಪ. ಹಳಬೇಡಿರಪ್ಪ, ಹಳಬೇಡಿರಿ, ಶಾಂತರಾಗಿ. ಇದು ಬೇಡ ಬೇಡವೆಂದು ಎಷ್ಟೇ ವಿಧವಾಗಿ ಕೇಳಿದರು ನನ್ನ ಮಾತನ್ನು ಕೇಳದೆ ಕೂಲಿ ಕೆಲಸಕ್ಕಾಗಿ ಹೋಗಿ ಪ್ರಾಣವನ್ನೇ ತ್ಯಾಗ ಮಾಡಿದರು. ಅಯ್ಯೋ ನಾನು ಹೇಗೆ ಬಾಳಲಿ? ನೀನಿಲ್ಲದ ಬಾಳು ಶೂನ್ಯ ಅಂಧಕಾರ, ನೀನಿಲ್ಲದ ಬಾಳು ಶೂನ್ಯ. ಇದು ನಾನು ಬದುಕಿರಲಾರೆ, ನಾನು ಬದುಕಿರಲಾರೆ. ಇದೋ ನಿನ್ನಲ್ಲಿ ಬಂದು ನಾನು ಸೇರುತ್ತೇನೆ, ಈ ಪ್ರಾಣ ತ್ಯಾಗ ಮಾಡಿ ನಿನ್ನಲ್ಲಿ ಬಂದು ಸೇರುತ್ತೇನೆ ದೇವಿ. ಮಕ್ಕಳೇ ಅಯ್ಯೋ ಏಕಪ್ಪ, ಸಾಯಲು ಬಿಡದೆ ಬದುಕಲು ಬಿಡದೆ ಸಾಯಲು ಬಿಡದೆ ನನ್ನನ್ನು ಕಾಡುತ್ತಿರುವೆಯಲ್ಲಪ್ಪ. ನಿನ್ನ ಮನಸ್ಸು ಶಾಂತಿ ಆಯಿತೇ ತಂದೆ? ಪರಮಾತ್ಮ ಆ
ಮಕ್ಕಳೇ, ನಿಮ್ಮಮ್ಮ ಇಲ್ಲದಿದ್ದರೆ ಏನಂತೆ? ನಾನೇ ತಂದೆಯಾಗಿ ತಾಯಿಯಾಗಿ ನಿಮ್ಮನ್ನು ಕಾಪಾಡುತ್ತೇನಪ್ಪ, ನಿಮ್ಮನ್ನು ಕಾಪಾಡುತ್ತೇನೆ. ಹೇಳಬೇಡಿರಪ್ಪ, ಹೇಳಬೇಡಿರಿ ಮಕ್ಕಳೇ. ಈ ಗ್ರಾಮದಲ್ಲಾದರೂ ಭಿಕ್ಷವನ್ನು ಬೇಡಿ, ನಿಮ್ಮ ಹಸಿವನ್ನು ನೀಗಿಸುತ್ತೇನಪ್ಪ, ನಿಮ್ಮ ಹಸಿವನ್ನು ನೀಗಿಸುತ್ತೇನೆ. ನನ್ನ ತಂದೆ ತಾಯಿಗಳೇ, ಬಂಧು ಬಳಗಗಳೇ, ತಾಯಿಲ್ಲದ ಮಕ್ಕಳಿಗೆ ದಯೆ ತೋರಿ ನಿಮ್ಮ ಮನಬಂದಷ್ಟು ಭಿಕ್ಷೆಯನ್ನು ನೀಡಿ ಪುಣ್ಯ ಕಟ್ಟಿಕೊಳ್ಳಿರಪ್ಪ, ಪುಣ್ಯ ಕಟ್ಟಿಕೊಳ್ಳಿ. ಅಮ್ಮ ಅನ್ನವ ನೀಡಿ ಪ್ರಾಣ. ಮಕ್ಕಳೇ ಕಳಬೇಡಿರಪ್ಪ, ಅನ್ನವ ನೀಡಿ ಇಚ್ಛೆಯ ನೋಡಿ ಭಿಕ್ಷೆಯನಿ. ಮಕ್ಕಳೇ ಕಳಬೇಡಿರಪ್ಪ, ವಿಧಿ ನಿಧಿವಾದಕ್ಕೆ ಬಲಿ ಪಶುವಾದನೆ ದೇವಾ. ಆದ್ರಕ್ಕೆ ಬಲಿ ಪಶುವಾದನೆ ಮುಕ್ಸಿಯ ಬಾದೆಯ ಸೈ ಸಲ ಸರಳ. ಮುಕ್ಸಿಯ ಬಾದೆಯ ಸೈ ಸಲ ಸರಳ ಅನ್ನವನಿ. ಮಕ್ಕಳೇ ನೋಡಿ ಭಿಕ್ಷೆಯನಿ. ಮಕ್ಕಳೇ ಹೇಳಬೇಡಿರಪ್ಪ, ಬಾಡಿದೆ ನನ್ನಯ್ಯ ಬಾಳಿನ ಗೋಪುರ ದೇವಾ. ಹಸುವೆಯ ಸಂಕೇತ ವಾದಿಸುತ್ತಿರುವುದು ಹಸುವೆಯ ಸಂಕೇತ. ಅನ್ನವ ನೀಡಿ ಪ್ರಾಣವ ನುಡಿಸಿ ಮಕ್ಕಳನ್ನು ನೋಡಿ ಭಿಕ್ಷೆಯ ನೀಡಿ ಅನ್ನ. ಮಕ್ಕಳೇ, ಈ ಗ್ರಾಮದಲ್ಲಿ ಭಿಕ್ಷೆ ಬೇಡಿದ್ದಾಯಿತು, ಅದು ಮುಂದೆ ಒಂದು ಗ್ರಾಮವು ಕಾಣುತ್ತಿರುವುದು, ಅಲ್ಲಿಗಾದರೂ ಹೋಗೋಣ. ನಡೆಯಿರಪ್ಪ, ನಡೆಯಿರಿ. ನಾನು ಈಗಲೇ ನನ್ನ ಪ್ರಭಾವದಿಂದ ಆ ನಿನ್ನ ಮಕ್ಕಳನ್ನು ನಿನ್ನಿಂದ ಬೇರ್ಪಡಿಸಿ ಮುಂದೆ ಕಾಣುವ ಆ ಪ್ರವಾಹದೊಳಗೆ ನಿನಗೆ ಮುಳುಗುವಂತೆ ಮಾಡುವೆನು. ಜಾಗೃತವಾಗೇ ಗಂಗಾ ಭವಾನಿ, ಶಾಂತವಾಗಿರುವ ಈ ಪ್ರವಾಹವು
ಉಕ್ಕಿ ಅರಿಯಲಿ, ಈ ಮಹಂದಾತನು ಕೊಚ್ಚಿ ಹೋಗಲಿ. ಕೊಚ್ಚಿ ಹೋಗಲಿ. ಮಕ್ಕಳೇ, ಅಲ್ಲಿ ನೋಡಿ, ಹೊಳೆಯು ಕಾಣುತ್ತಿದೆ. ಏನು ಮಾಡುವುದು ಈಗ? ಅಪ್ಪಾಜಿ, ಅಲ್ಲಿ ನೋಡಿ, ಹೊಳೆಯು ಹರಿದು ಬರುತ್ತಿದೆ. ಹೌದಲ್ಲ ಮಕ್ಕಳೇ, ಈಗ ಏನು ಮಾಡಲಿ? ನಿಮ್ಮಿಬ್ಬರನ್ನು ಒಟ್ಟಿಗೆ ಕರೆದುಕೊಂಡು ಹೋಗಲು ನನಗೆ ಶಕ್ತಿ ಇಲ್ಲ. ನೀವು ಅಂಬರೀಷ, ನೀನು ಇಲ್ಲೇ ಇರುವನಾಗಪ್ಪ, ಇಲ್ಲೇ ಇರುವನಾಗ. ನಿನ್ನ ತಮ್ಮನನ್ನು ಆಚೆಯ ದಡಕ್ಕೆ ಬಿಟ್ಟು ತದನಂತರ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನಪ್ಪ, ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಬೇಡ ಮಗನೇ, ಬೇಡ, ನೀನು ಇಲ್ಲೇ ಇರುವನಾಗು. ನಿನ್ನ ತಮ್ಮನನ್ನು ಬಿಟ್ಟು ಬೇಗ ಬರುತ್ತೇನಪ್ಪ, ಬೇಗ ಬರುತ್ತೇನೆ. ಅಯ್ಯೋ ವಿಧಿಯೇ, ಏನು ಮಾಡಲಿ ಮಕ್ಕಳೇ? ಇರಲಿ, ಇಲ್ಲಿ ಹಬ್ಬಿರುವ ಬಳ್ಳಿಯಿಂದ ಈತನನ್ನು ಬಂಧಿಸುತ್ತೇನೆ. ಅಯ್ಯೋ ಪರಮಾತ್ಮ, ತಂದೆ, ಏನು ಮಾಡಲಿ? ನೀನು ಭಯಪಡಬೇಡ, ಬೇಗ ಬರುತ್ತೇನೆ ಮಗನೇ, ಬೇಗ ಬರುತ್ತೇನಪ್ಪ, ಬೇಗ ಬರುತ್ತೇನೆ, ಹೇಳಬೇಡ. ಬರು ಕುಶ, ಬಾರಪ್ಪ, ಬಾ. ಕುಶಾ, ನೀನು ಇಲ್ಲೇ ಇರುವನಾಗಪ್ಪ, ನಿನ್ನ ಅಣ್ಣನನ್ನು ಬೇಗ ಕರೆದುಕೊಂಡು ಬರುತ್ತೇನೆ, ಇಲ್ಲೇ ಇರುವನಾಗು. ಬೇಡಪ್ಪ, ಬೇಡ ಮಗನೇ, ನನ್ನ ಮಾತನ್ನು ಕೇಳು, ಮುಂದೆ ಬಂದರೆ ಅನಾಹುತವೂ ಸಂಭವಿಸುವುದು. ಬೇಡ ಮಗನೇ, ಕುಮಾರ, ಬೇಡ ಮಗನೇ, ನಾನು ನಿಮ್ಮ ಅಣ್ಣನನ್ನು ಬೇಗ ಕರೆದುಕೊಂಡು ಬರುತ್ತೇನಪ್ಪ, ಬರುತ್ತೇನೆ. ಅಯ್ಯೋ ಪರಮಾತ್ಮ, ಏನು ಮಾಡಲಿ? ಇರಲಿ, ಈತನನ್ನು ಕೂಡ ಇಲ್ಲಿ ಹಬ್ಬಿರುವ ಬಳ್ಳಿಯಿಂದ ಈತನ ಕರಗಳನ್ನು ಕಟ್ಟುತ್ತೇನೆ. ಅಯ್ಯೋ ಪರಮಾತ್ಮ, ಎಂಥ ಸ್ಥಿತಿಗೆ ತಂದಪ್ಪ, ಇನ್ನು ನನ್ನ ಮೇಲೆ ದಯ ಬರಲಿಲ್ಲಪ್ಪ ಪರಮಾತ್ಮ. ಅಯ್ಯೋ ದುಃಖಿಸಬೇಡಿ, 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 ಹಾ ದುಃಖಿಸಬೇಡಿ. ಅಯ್ಯೋ ಅಯ್ಯೋ, ಸಮುದ್ರ ಉಕ್ಕುತ್ತಿರುವುದಲ್ಲ, ಸಮುದ್ರ ಉಕ್ಕುತ್ತಿರುವುದಲ್ಲ, ಏನು ಮಾಡಲಿ, ಏನು ಮಾಡಲಿ? ಮಕ್ಕಳೇ, ಮಕ್ಕಳೇ, ನದಿಯನ್ನು ಉಕ್ಕಿಸಿ ಮಾಂದಾತನನ್ನು ಮುಳುಗಿಸಿರುವನು. ಇರಲಿ, ಈಗಲೇ ನನ್ನ ಪ್ರಭಾವದಿಂದ ಹೊಸ ನೀರು ಬರುವಂತೆ ತೋರ್ಪಡಿಸಿದರೆ ಕೂಡಲೇ ಬೇಟೆಗಾರರು ಬರುವರು. ಆಗ ಮಾಂದಾತನನ್ನು ಅವರ ಬಲೆಗೆ ಸಿಕ್ಕಿಸಿ ಸಂರಕ್ಷಿಸುತ್ತೇನೆ. ತಥಾಸ್ತು. ನೀನೇನ್ಲ ಕಂಕಣ್ಣ, ಎಲ್ಲ ಹೋಗಿದೆ, ಮೂರ್ ದಿನ ಕಾಣ್ತಿದ್ದೀವಲ್ಲ. ನಾನು ಒಂದ್ ಬರೀದೇ ಇರ ಕಾಗದ ಬಂದಿತ್ತು ಕಲೆ ಅಲ್ಲ ಲೋ, ಅದ್ಯಾವ್ದಕ್ ಬರೀದಿರ ಕಾಗದ? ಬರೀದೇ ಇರ ಕಾಗದ ಬಂದಿತ್ತು. ಅದೆಲ್ಲಿ ಬಂದಿತ್ತು? ಅರಿಯಪ್ಪನ್ ಪಂಚೆಯಿಂದ. ಅರಿಯಪ್ಪನ್ ಪಂಚೆಯಿಂದ? ಲೇ ಲೇ ಲೇ, ಬೋರಾ ಬೋರಾ ಬಡ್ಡಿ ಮಗನೇ, ಅದು ಅರಿಯಪ್ಪನ್ ಪಂಚೆ ಅಲ್ಲಕ್ಕಲ್ಲ, ಅರಿಯಪ್ಪನ ಅಂಚೆ. ಏನ್ ಬರ್ದಿತ್ತು ಹೇಳಕ್ಕಿಲ್ಲಪ್ಪ, ಇವನ್ ಇಷ್ಟೊಂದು ನಡೀತಾವನಲ್ಲ, ಏನೋ ಇರ್ಬೋದು. ಲೋ 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 ಬೋರ, ಏನಂತ ಹೇಳ ಲೋ, ಹೇಳ ಹೇಳ, ನನಗ್ ಬೋರ್ ನಾಚಿಕೆ ಆಯ್ತದ. ಎಲ್ಲಿ ಹೇಳ, ನಾನು ಯಾರು ತನ್ನ ಹೇಳು. ಮತ್ತೆ ನೂಲಿ ಬೇಡಕ್ಕಲ್ಲ, ಹೇಳ. ನಮ್ಮ ಅತ್ತೆ ಮಗಳಿಲ್ವಾ? ಹ, ನಿಮ್ಮ ಅತ್ತೆ ಮಗಳೇನು? ನಮ್ಮ ಅತ್ತೆ ಮಗಳಿಲ್ವಾ? ಸತ್ತದ್ಲ ತಡ್ಕೊಳ್ಳ ಹೇಳ ಗಂಟ. ಆಯ್ತು ಹೇಳಪ್ಪ. ನಮ್ಮ ಅತ್ತೆ ಮಗಳಿಲ್ವಾ?
ಅವ್ರ ಅಮ್ಮನ್ಗೆ ಅವ್ರ ಅಮ್ಮನ್ಗೆ ಏನಾಯ್ತು? ಮಿಳೆಶಾಸ್ತ್ರ. ಏನ ಮಿಳೆಶಾಸ್ತ್ರ? ಲೇ ಲೇ ಬೋರ, ಅದು ಮಿಳೆ ಶಾಸ್ತ್ರ ಅಲ್ಲ, ಕರೆಕ್ಟ್ ಆಗಿ ಹೇಳ, ಇಳೆ ಶಾಸ್ತ್ರ ಅದೇ ಶಾಸ್ತ್ರ. ಹಲೋ, ನಿಮ್ಮ ಅತ್ತಿಗೆ ಇಳೆ ಶಾಸ್ತ್ರ ಆದ್ರೆ ನಿಮ್ಮ ಅತ್ತೆ ಮಗಳು ಹೆಂಗ್ ಹುಟ್ಟದ್ದು? ಉದ್ಭವ ಆದ್ಲು. ನಿನ್ಗೆ ಯಾಕಲ್ಲ ಅದು? ಆಯ್ತು ಬಿಡ, ನಾನುಂಟು, ನಮ್ಮ ಅತ್ತೆ ಮಗಳು ಉಂಟು. ಸರಿಕಲ್ಲ, ನೀನು ಮೂರ್ ದಿನಿಂದ ಏನ್ ಬೇಟೆ ಜೋರು? ಹಲೋ, ಏನಂತಿಲ್ಲ, ಹೋಗೋದು ಬರೋದು ಹಾಕೋದು, ಹೋಗೋದು ಬರೋದು ಹಾಕೋದು. ಏನ ಬಲೆ? ಬಲೆಯಾ? ಇನ್ನೇನ್ ಅನ್ಕೊಂಡೆ? ಹಂಗಾರ ಬೇಟೆ ಸಿಕ್ಕಾರಿ ಜೋರ್ ಆಗಿರ್ಬೇಕು. ಏನ್ ಹೇಳ್ತಿಲ್ಲ, ನಮ್ ಪಾಂಡಿನ ಗೊತ್ತಿಲ್ವಲ್ಲ. ಅಯ್ಯೋ, ಏ ಮಾಡೋದು, ಗೊತ್ತಾಯ್ತದ? ಬೇಡಪ್ಪ ಈ ಪಾಡು. ಯಾಕಪ್ಪ ಈ ಪಾಡು ಗಂಗಣ್ಣ ನೀ ನೋಡು, ಯಾಕಪ್ಪ ಈ ಪಾಡು ಕಾಲಿನ ಬೇಟೆಯ ಪಾಡು. ಕಾಡಿನ ಬೇಟೆಯ ಪಾಡು ತಿನ್ನುವುದೇ ಈ ಪಾಡು. ಯಾಕಪ್ಪ ಈ ಪಾಡು ಗಗಣ್ಣ ನೀ ನೋಡು, ಯಾಕಪ್ಪ ಈ ಪಾಡು. ಕಾರ ಅರ್ಕಂಡವಳೆ ಜೋರಾಗಿ ಕುಂತ, ಕಾರ ಅರ್ಕಂಡವಳೆ ಜೋರಾಗಿ ಕುಂತವಳೆ, ಊರಾಗಿನ ನೆಂಟೆಲ್ಲ ನಡಮಲೆಯಲ್ಲಿ ಕುಂತವ್ರೆ. ಏನಯ್ಯ ಈ ಪಾಡು ಬೋರಣ್ಣ ನೀ ನೋಡು, ಯಾಕಪ್ಪ ಈ ಪಾಡು. ಸರಿಕಲ ಹೇಳಪ್ಪ, ಬಾಯಿಗ ಹೊಸ ನೀರ್ ಬಂದಿದ್ದದಂತೆ. ಹೋಗಲೋ ಬಲೆ ಬಿಡಣ. ಬಾಬಾ ಬಿಸು ಬಿಸು ಬಲೆಯ ಬಲೆಯ ಬಿಸು 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 ಬಿಡ. ಬಿಸಿಲಿ ದೊಡ್ಡ ಬಲೆ ಕಾಫಿ ನಾ ಕಣ್ಣು ಬಲೆ, ಬಿಸಿಲಿ ದೊಡ್ಡ ಬಲೆ ಕಾಫಿ ನಾ ಕಣ್ಣು ಬಲೆ, ದಪ್ಪ ದಪ್ಪ ಮೀನುಗಳು ಸಿಕ್ಕುತ್ತಾವೆ ಬಲ, ದಪ್ಪ ದಪ್ಪ ಮೀನುಗಳು ಸಿಕ್ಕುತ್ತಾವೆ ಬಲ. ಬರ ಏನೋ ದೊಡ್ಡ ಮೀನ್ ಸಿಗಾಕೋಬಿಡದೆ ಬಲೆ ಅರ್ದೋಯ್ತದೆ. ಬೇಗಿಡಿ 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 ಎಲ್ಲ ಅಬ್ಬಪ್ಪ ಇದು ನೋಡಪ್ಪ ತುಪ್ಪ ದುಂಡೆ ಕಡೆ ನಮ್ಮ ಅಪ್ಪಪ್ಪ ಇದು ನೋಡಪ್ಪ ತುಂಬ ದುಡ್ಡೆ ಕಡು ನಮ್ಮಪ್ಪ ತುಂಬ ದುಡ್ಡೆ ಕಡು ನಮ್ಮಪ್ಪ. ಕಾಸಿಗೆ ಕಾಸು ಕಾಣಪ್ಪ ಇದು ಮಾರಾಟ ಮಾಡಲು ಬೇಕಪ್ಪ, ಅಪ್ಪಪ್ಪ ಇದು ನೋಡಪ್ಪ ತುಂಬ ದುಡ್ಡೆ ಕಡು ನಮ್ಮಪ್ಪ ತುಂಬ ದುಡ್ಡೆ ಕಡು ನಮ್ಮಪ್ಪ ತುಂಬ ದುಡ್ಡೆ ಕಡು ನಮ್ಮಪ್ಪ. ಬೇಗ ಎಳಿದ ಎಳಿದ ಬೇಗ ಎಳಿದ ಬೇಗ ಎಳಿದ ಎಳಿಲ 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 ಎಳಿಲ. ಏನ ಇದು ಮನ್ಸಕಲ? ಇವ್ನ ಯಾರೋ ಮನ್ಸಕಲ. ಬದ್ಕ ನೋಡು, ಬದ್ಕ ನೋಡು, ಬದ್ಕ ನೋಡು, ತಾಳ ತಾಳ ನೋಡ್ತಿಲ್ಲ. ಬಾಬಾ ಬಾಬಾ ನೀರ್ ಕುಡ್ಬಿಡಂಗಲ್ಲ. ನನ್ಗೆ ಯಾಕೆ ಈ ಸಿಗ್ತಾ ಇದೀಯಾ? ನಾನ್ ಹಿಡ್ಕೊಂಡು ಇವನ್ ದಿಸಿಕ್ರೆ ನೀನ್ ನಂದಿ ಸಿಗ್ತಾ ಇದೆಯಲ್ಲೋ. ನೀನ್ ಅವನ್ ದಿ ಸಿಕ್ತಿದ್ದ, ಅದಕ್ಕೆ ನಿನ್ ಸರಾಗಲಿ ಅಂತ ನಾನ್ ನಿಂದಿ ಸಿಕ್ತಿದ್ದ. ಬಲ ಇದೆಯಾ ಬಾಬಾ? ಅಯ್ಯೋ ಯಾರಪ್ಪ ನೀವು? ನನ್ನನ್ನು ಏತಕ್ಕಾಗಿ ಬದುಕಿಸಿದಿರಪ್ಪ? ಅಲ್ಲ, ನಾನು ಬದುಕಿರಬಾರದು, ನಾನು ಬದುಕಿರಬಾರದಪ್ಪ. ಇವನ್ಗೆ ಆಗಬೇಕಲ್ಲ. ಅಯ್ಯೋ ಈಗಿನ ಕಾಲದಲ್ಲಿ ನಾನ್ ಬದುಕ್ಬೇಕು ತಾನ್ ಬದುಕ್ಬೇಕು ಅಂತಾರೆ. ಹೌದು, ಇವ್ ನೋಡಿದ್ರಿ ಯಾಕಪ್ಪ ಬದುಕ್ತೀರಿ, ಯಾಕಪ್ಪ ಬದುಕ್ತೀರಿ. ಇವ್ರಿಗೇನು ಆಗ್ಬಿಟ್ಟೆ, ಇವ್ರಿಗೇನು ಆಗ್ಬಿಟ್ಟೆ, ಇವ್ರಿಗೇನು ಆಗ್ಬಿಟ್ಟಿದೆ. ಯೋ ಸಾಯ ಅಂತ ಏನಾಗಿದೆ ನಿನ್ಗೆ? ಅದೇನು ಕೇಳ್ತಾವ್ರಿ, ವಿಚಾರಿಸ್ ಕೇಳ್ತೀನಿ. ಅಯ್ಯ, ನಂಬಿದ ಸತಿಯನ್ನು ಜಲದ ಪಾಲು ಮಾಡಿ, ಇತ್ತ ಎರಡು ಮಕ್ಕಳನ್ನು ಕಾಡು ಪಾಲು ಮಾಡಿ, ನಾನು ಬದುಕಿದ್ದು ಸಾಧಿಸಬೇಕಾದ್ದು ಏನಿದೆಯಾ ಏನಿದೆ? ಅದಕ್ಕೋಸ್ಕರ ನಾನು ಬದುಕಿರಬಾರದಪ್ಪ, ನಾನು ಬದುಕಿರಬಾರದು, ನಾನು ಬದುಕಿರಬಾರದು. ಈಗಿನ ಕಾಲದಲ್ಲಿ ನಾನು ಬದುಕಬೇಕು ಬದುಕಬೇಕು ಅಂತ ಅತ್ತಿಗೆ ಎಷ್ಟೆಷ್ಟೋ ಕಳ್ಕೊಂಡು ಬದುಕಬೇಕು ಬದುಕಬೇಕು ಅಂತಾರೆ. ಅಂತಂದ್ರೆ ನೀನು ಬದುಕಿರಬಾರದು ಅಂತೀಯಲ್ಲ. ಬರ ಅದು ಬಿಡ್ಲ. ಇವ ಏನ್ ಮಕ್ಕ ನೋಡಿದ್ರೆ ನನ್ಗೆ ಯಾಕೆ ಕಳ್ಳು ಚೂರು ಅಂತದಕ್ಕೆಲ್ಲ
ನಿಜ ಸ್ವಾಮಿ, ನಾನು ಬದುಕಬೇಕು, ನಾನು ಬದುಕಬೇಕು. ಆಯ್ತಾಯ್ತು, ಸತ್ಯವನ್ನು ನಾನು ಉಳಿಸಿಕೊಳ್ಳಿ. ಆಯ್ತಾಯ್ತು, ಇರೋ ಇಲ್ಲ, ಒಂದ್ ಕೆಲಸ ಮಾಡು, ಇವನ್ನ ಕರ್ಕೊಂಡು ನಿನ್ ಜೊತೆ ಸೇರಿಸ್ಕೊಬಿಡು. ನಿನ್ಗಾರ ಎಂಡ್ರಿಲ್ಲಪ್ಪ, ಹೇಳದ್ ಕೇಳ, ನಿನ್ಗಾರ ಎಂಡ್ರಿಲ್ಲ, ಮಕ್ಳಿಲ್ಲ, ಗುಂಡ್ರಗೋವಿ ನನ್ ಮಗ ನೀನು. ತಕ್ಕಳಪ್ಪ, ಒತ್ತರ ಎದ್ರೆ ನಿಮ್ಮಟ್ಟಿ ತಗ ಬತ್ತೀನಿ, ನನಗೆ ತಿನ್ನಕ್ ಇಟ್ಟಿಲ್ಲ. ಇವನ್ ಕರ್ಕೊಂಡು ಸಾಕು ಅಂತೀಯಲ್ಲೇ, ಹೋಗಪ್ಪಟ್ಟಿ ಮಗ್ನೆ ಹಂಗಂತೀಯ. ಹಲೋ, ಇಲ್ಲ ಒಂದ್ ಕೆಲಸ ಮಾಡು, ನಂದೊಂದ್ 20 ಕುರಿ ಅವಲ್ಲ, ಬೆಟ್ಟದ ಕಡೆ ದಾರಿ ತೋರಿಸಿ. ನಿಮ್ಗೆ ಬೆಟ್ಟದ ಕಡೆಗೆ ಅಷ್ಟೇ, ಹೋಗಿ ದಾರಿ ತೋರಿಸ್ಬಿಟ್ಟು ಬರ, ತೋರಿಸ್ಬಿಟ್ಟು ಬರ್ತಾರೆ. ತಲಕೇಶ್ ಬೇಡ ಅಯ್ಯ, ತಲಕಡಿ 20 ಕುರಿ ನೋಡ್ಕೋಕೋಗಿ ಮಗ್ನೆ ಮಾಂದಾತ ಎಷ್ಟು ಹುಡುಕಿದರೂ ಸಿಗಲಿಲ್ಲವಲ್ಲ, ಎಲ್ಲಿ ಹೋದನೋ ಏನಾದನೋ ಒಂದು ತಿಳಿಯದಾಯ್ತಲ್ಲ. ಅಯ್ಯೋ ಶಿವಶಿವ, ಅಯ್ಯೋ ಶಿವಶಿವ, ಅಯ್ಯೋ ಶಿವಶಿವ, ಯಾವುದೋ ಮಗುವನ್ನು ಇಲ್ಲಿ ಬಂಧಿಸಿದರಲ್ಲ. ನೀನು ಯಾರು? ನಿನ್ನನ್ನು ಏಕೆ ಇಲ್ಲಿ ಬಂದಿಸಿದ್ದೀರಾಯ್ತಮ್ಮ? ಆಯ್ತಪ್ಪ, ಕರೆ ತರುತ್ತೇನೆ. ಮಕ್ಕಳೇ, ನೀವು ಯಾರು? ನಿಮ್ಮನ್ನು ಏಕೆ ಇಲ್ಲಿ ಬಂದಿಸಿದ್ದಾರೆ? ಏನಾಯಿತು? ಆಯ್ತು ಮಕ್ಕಳೇ, ನಿಮ್ಮನ್ನು ನಾನು ನಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ನಿಮಗೆ ತರತರನಾದಂತಹ ವಿದ್ಯಾಪಾರಗತರನ್ನಾಗಿ ಸುಖವಾಗಿ ನಿಮ್ಮನ್ನು ನೋಡಿಕೊಳ್ಳುತ್ತೇನೆ. ಬನ್ನಿ ಮಕ್ಕಳೇ, ನಮ್ಮ ಆಶ್ರಮಕ್ಕೆ ಹೋಗೋಣ. ಸರಿ ಮಕ್ಕಳೇ. ಮಧಾಂಧನಾಥ ಮಹಾಂಧಾತ ಮನೋಗೋರಿನೇ ಬೇಡ ಮಾಯ ಜಾಲ ಏರುತ್ತೆ ಚೋರನಾಗಿ ಮಾಡುತ್ತೆ ಮಾಯ ಜಾಲ ಬೀರುತ್ತೆ ಚೋರನಾಗಿ ಮಾಡುತ್ತೆ ಹದಮನೆಂದ ದರ್ಪ ಬರೆದು ಹದವಿ ಬಾಲು ಮಾಡುವೆ ಮನೆಯನ್ನ ದರ್ಪ ಮುರಿದು ಅಡವಿ ಬಾಲು ಮಾಡುವೆ ಮಧಾಂಧನಾದ ಮಹಾಂಧಾತ ಮದವ ಮುರಿವ ನೇಚಣ ಮದವ ಮುರಿವ ನೇಚಣ ಮದವ ಮುರಿವ ನೇಚಣ. ಹಲೋ ಮಹಾಂಧಾತ, ಆ ವಸುಮತಿ ರಾಜನ ರಾಣಿ ಹಂತಪುರವನ್ನು ಸೇರಿ ಒಡವೆ ಆಭರಣಗಳನ್ನು ಕಳವಾಗುವಂತೆ ಮಾಡಿ
ಆಹಾ ಬಾದಲೆಯು ನಿನ್ನ ಮೇಲೆ ಬರುವಂತೆ ಮಾಡಿ ದೂತರ ಕೈಯಿಗೆ ನಿನ್ನನ್ನು ಸಿಕ್ಕಿಸಿ ನೀನೇ ಚೋರನೆಂದು ನಿನ್ನ ಕರೋಚರಣಗಳನ್ನು ಛೇದಿಸಿ ಬಿಡುವುದಿಲ್ಲ ಮಹಾಂಗ.